तारोडयतीश्वरम् शिष्य प्रशिष्य रूपेण बोधकं गुरुमाश्रये यदङ्ग्रिकालद्वन्द्वं शान्तैक्यपददं देवं सिद्धारूढ महं भजे ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಬ್ರಹ್ಮಲೀನ ವೀರಭದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರು ಶಿವರಾಮ ಅವಧೂತರ ಗುರು ಪರಂಪರೆಗೆ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞಾ ಜಗದ್ಗುರು ಡಾಕ್ಟರ್ ಅರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಈ ಶ್ರಾವಣ ಮಾಸದಲ್ಲಿ ಜರುಗುತ್ತಾ ಬಂದಿರತಕ್ಕಂಥ ಜಗದ್ಗುರು ಸಿದ್ಧಾರ ಮಹಾಸ್ವಾಮಿಗಳವರ ಪುರಾಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. ಇಲ್ಲಿ ಪರ್ಯಂತರವಾಗಿ ತಾವೆಲ್ಲರೂ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಕಥಾಮೃತವನ್ನು ಶ್ರವಣ ಮಾಡ್ತಾ ಬಂದಿದ್ದೀರಿ. ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾಗಿರ್ತಕ್ಕಂಥ, ನಾವು ಈ ಜನ್ಮದೊಳಗೆ ಭಗವಂತನ ಕೃಪೆಯನ್ನು ಹೊಂದಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಸಂಪಾದನೆ ಮಾಡಬೇಕಾಗ್ತದೆ. ಕರುಣ, ವಿನಯ, ಸತ್ಯ, ಅಹಿಂಸ ಮೊದಲಾಗಿರ್ತಕ್ಕಂಥ ಒಳ್ಳೆಯ ಗುಣ ನಮ್ಮಲ್ಲಿ ಬಂದು ಅಂತಂದರೆ ನಾವು ಭಗವಂತನ ಕೃಪೆ ಎನ್ನುವಂಥದ್ದನ್ನು ಪಡೀತಾ ಇದ್ದೀವಿ. ಶ್ರೀಮದ್ ಶಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಒಂದು ಶ್ಲೋಕದಲ್ಲಿ ನಮ್ಮನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾರೆ. ಮೂಢಜಹೀಹಿ ಧನಾಗಮ ತೃಷ್ಣ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣ ಎಲ್ಲವಸೇ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ನೋಡಿ, ಶ್ಲೋಕದಲ್ಲಿ ಭಾಳ ಸುಂದರವನ್ನು ಉಪದೇಶ ಮಾಡ್ತಾರೆ. ಮೂಢಜಹೀಹಿ ಧನಾಗಮ ತೃಷ್ಣ, ಹೇ ಮೂಢಮತಿಯಾಗಿರ್ತಕ್ಕಂಥ ಮಾನವನೇ, ಧನಾಗಮ ತೃಷ್ಣ ಜಹೀಹಿ, ಹಣದ ಮೇಲಿರ್ತಕ್ಕಂಥ ಆ ಒಂದು ಆಶೆ ಅನ್ನುವಂಥದ್ದೇನದ ಅದನ್ನು ನೀನು ಬಿಟ್ಟುಬಿಡು ಅಂತ ಹೇಳ್ತಾನೆ. ಏಕೆಂದರೆ ನಮ್ಮ ವ್ಯವಹಾರಕ್ಕೆ ಹಣ ಅನ್ನುವಂಥದ್ದು ಎಲ್ಲರಿಗೂ ಬೇಕು. ಧನ ಇಲ್ಲದೇ ಹೋದರೆ ನಾವು ಪ್ರಪಂಚ ಮಾಡಲಿಕ್ಕಾಗೋದಿಲ್ಲ. ನಾವು ಹೊಲದಲ್ಲಿ ಆಗಲಿ, ಫ್ಯಾಕ್ಟ್ರಿಯಲ್ಲಿ ಆಗಲಿ, ಎಲ್ಲಾದರೂ ಒಂದು ಉದ್ಯೋಗ ಮಾಡಿ ಹಣವನ್ನು ಸಂಪಾದನೆ ಮಾಡಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಆದರೆ ನಮ್ಮ ಮನಸ್ಸಿನ ಆಸೆಗೆ ಇದಕ್ಕೆ ಕೊನೆ ಎನ್ನುವಂಥದ್ದಿಲ್ಲ. ಯಾಕಂದರೆ ಹಣದ ಬಗ್ಗೆ ಭಾಳ ಲೋಭತನ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಅದಕ್ಕೆ
ಹಣ ಬರಲಿ 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 ಅಂಥೇಳಿ ಅದರ ಮೇಲೆ ಅತಿಯಾಗಿರ್ತಕ್ಕಂಥ ಆಸೆಯನ್ನು ಮಾಡುವುದು ನಿನಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನಮಗೆ ಹಣ ಬಂದಷ್ಟು ಬಂದಷ್ಟು ಲೋಭ ಗುಣ ಹೆಚ್ಚಾಕೈತೆ ಅಂತ, ಲಾಭಾತ್ ಲೋಭ ಪ್ರವರ್ತತೆ ಅಂತ ಹೇಳ್ತಾರೆ. ಹೆಚ್ಚು ಹಣ ಸಂಪಾದನೆ ಆದಷ್ಟು ನಮ್ಮಲ್ಲಿ ಅದನ್ನು ಗಳಿಸಿಡಬೇಕು ಅನ್ನುವಂಥ ಒಂದು ಬುದ್ಧಿ ಬರ್ತದೆ. ಅದನ್ನು ನಾವು ಯಾವುದಕ್ಕೂ ಖರ್ಚು ಮಾಡೋಕ್ಕೆ ನಮಗೆ ಮನಸ್ಸು ಬರೋಂಗಿಲ್ಲ. ಯಾವುದೇ ಸತ್ಕಾರ್ಯಗಳಿಗಾಗಲಿ, ಮಡದಿ ಮಕ್ಕಳಿಗಾಗಲಿ, ಪ್ರಪಂಚದ ಯಾವುದೇ ಒಂದು ವ್ಯವಹಾರಕ್ಕೆ ಆ ಹಣವನ್ನು ಖರ್ಚು ಮಾಡೋಕ್ಕೆ ನಮ್ಮ ಮನಸ್ಸು ಬರ್ತದೇನು ಅಂತಂದ್ರೆ ಬರೋಂಗಿಲ್ಲ. ಅವನಲ್ಲಿ ಲೋಭ ಆವರಿಸಿಬಿಡ್ತದೆ. ಲೋಭ ಅಂತಂದ್ರೆ ಜಿಪುಣತನ ಅಂತ. ಅದಕ್ಕೆ ಈ ಲೋಭ ಅನ್ನುವಂಥದ್ದು ಮನುಷ್ಯನಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಕಡುಲೋಭದಿಂದ ದುರ್ಗುಣ ಮನ್ನೆ ಮುಂಟೆ. ಕಡುಲೋಭಕ್ಕಿಂತಲೂ ಹೆಚ್ಚಿನ ದುರ್ಗುಣ ಅನ್ನುವಂಥದ್ದು ಈ ಲೋಕದೊಳಗೆ ಅದೇನು ಅಂತ ಕೇಳ್ತಾರೆ. ಎಷ್ಟೋ ದುರ್ಗುಣಗಳದಾವು, ಆ ಎಲ್ಲ ದುರ್ಗುಣಗಳಲ್ಲಿ ಕಡುಲೋಭ ಅನ್ನುವಂಥದ್ದು, ಅತಿಯಾಗಿರ್ತಕ್ಕಂಥ ಲೋಭ ಅನ್ನುವಂಥದ್ದೇನಾದ ಅದು ಹೆಚ್ಚಿನ ದುರ್ಗುಣ ಅಂತ ಹೇಳಿಸ್ಕೊಳ್ತಾರೆ. ಅದರಲ್ಲಿ ಶ್ರೇಷ್ಠವಾದ ಸದ್ಗುಣ ಯಾವುದು, ವರಗುಣವಾಗುವುದು ಅಂತ ಪ್ರಶ್ನೆ ಮಾಡ್ತಾನೆ ಋಷಿಗಳು. ಅದಕ್ಕೆ ಉತ್ತರ ಏನು ಕೊಟ್ಟರು? ಉದಾರ. ನಮ್ಮಲ್ಲಿ ಉದಾರ ಗುಣ ಅನ್ನುವಂಥದ್ದಿರಬೇಕು ಮನುಷ್ಯನಲ್ಲಿ. ಅದಕ್ಕೆ ನಿಜಗುಣ ಶ್ರೀಗಳವರು ಭಗವಂತನಲ್ಲಿ ಏನು ಬೇಡಿಕೊಂಡ್ರು ಅಂತಂದ್ರೆ, ವಿತರಣದೊಡನೆ ಭೋಗಿಸುವ ಅರ್ಥದೊದವನು. ಹೇ ಭಗವಂತ, ನನಗೆ ಸಂಪತ್ತು ಕೊಡು, ನಾನೇನು ಬೇಡ ಅನ್ನಂಗಿಲ್ಲ. ಆ ಬಂದ ಸಂಪತ್ತನ್ನು ಹಂಚಿ ಊಟ ಮಾಡತಕ್ಕಂಥ ಬುದ್ಧಿ ಕೊಡು ಅಂತ ಕೇಳ್ತಾರೆ. ಬರೇ ನಾನೊಬ್ಬನೇ ಸುಖವಾಗಿದ್ದರೆ ಸಾಲದು, ನಾನು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಸಾಧು ಸತ್ಪುರುಷರಿಗೆ, ಸತ್ಕಾರ್ಯಗಳಿಗೆ, ಬಡವರಿಗೆ ಅದನ್ನು ಉದಾರವಾಗಿ ದಾನ ಮಾಡತಕ್ಕಂಥ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನನಗೆ ಸಂಪತ್ತನ್ನು ಕೊಡು, ಮತ್ತು ಲೋಭ ಗುಣವನ್ನು ಕೊಟ್ಟು ನೀ ಸಂಪತ್ತು ಕೊಡೋದಾದ್ರೆ ನನಗೆ ಬೇಡ ಬೇಡ ಅಂತಾರೆ. ಅದನ್ನು ಬರೇ ಗಳಿಸಿಡಬೇಕು ಗಳಿಸಿಡಬೇಕು ಅಂಥೇಳಿ ನಾವು ಗಳಿಸಿಟ್ಟೇವಿ ಅಂತಂದ್ರೆ ಅದು ನಮಗೆ ಅನರ್ಥವನ್ನೇ ಉಂಟು ಮಾಡ್ತದೆ ಅಂತ. ಅದಕ್ಕೆ ಹೇಳ್ತಾರೆ ನೋಡು, ಪಿಪೀಲಿಕಾ ಆರ್ಜಿತಂ ಧಾನ್ಯಂ, ಮಕ್ಷಿಕಾ ಸಂಚಿತಂ ಮಧುಹು, ಲುಬ್ಧೇನ ಸಂಚಿತಂ ದ್ರವ್ಯಂ, ಸಮೂಲಂ ಚ ವಿನಶ್ಯತಿ ಅಂತ. ಈ ಇರುವೆಗಳು, ಇರುವೆ ನೋಡಿರ್ತೀರಿ ನಾವು. ನಾವೆಲ್ಲರ ಸಕ್ಕರೆ ಇಟ್ಟಿದ್ದೇವೆ ಅಂದ್ರೆ, ರವೆ ಇಟ್ಟಿದ್ದೇವೆ ಅಂತಂದ್ರೆ ಅವು ಲೈನ್ ಹಿಡಿದು ಬರ್ತಾವೆ ನೋಡ್ರಿ. ಒಂದೊಂದೇ ಸಕ್ಕರೆ ಬಾಯಾಗ ಹಿಡ್ಕೊಂಡು ಸಕ್ಕರೆ ಹಿಡ್ಕೊಂಡು ಹೋಗ್ತಾವೆ. ಅವು ಹೋಗಿ ಸಂಗ್ರಹ ಮಾಡ್ತಾವೆ. ಅವು ಎಲ್ಲಾದರೂ ಒಂದು ಬಂಡೆ ಸಂದಿತ್ತು ಅಂತಂದ್ರೆ ಅವು ಮನೆ ಮಾಡ್ಕೊಂಡಿರ್ತಾವೆ ನೋಡ್ರಿ. ಅವು ಲೈನ್ ಹಿಡಿದು ತಂತಂತಂದಲ್ಲಿ ಸಂಗ್ರಹ ಮಾಡ್ತಾವೆ. ಅಕಸ್ಮಾತ್ ಒಮ್ಮೆ ನೀವು ಮನೆ ತೊಳಿಬೇಕು, ಮನೆ ಸ್ವಚ್ಛ ಮಾಡ್ಬೇಕಂತೇಳಿ ನೀರು ಹಾಕಿಬಿಟ್ರಿ ಅಂತಂದ್ರೆ ಅವು ಏನು ಇಟ್ಟಿರ್ತಾವಲ್ಲ ಅಲ್ಲಿ ನೀರು ಹೊಕ್ಬಿಡ್ತು ಅಂತಂದ್ರೆ ಏನಾಕೈತೆ ಅದು? ಅಲ್ಲಿ ಸಂಗ್ರಹ ಮಾಡಿದ್ದೆಲ್ಲ ಅದು ಸಕ್ಕರೆ ಇರಲಿ ಏನೇ ಇರಲಿ ಎಲ್ಲ ನಾಶ ಆಗಿ ಹೋಗ್ಬಿಡ್ತೈತಿಲ್ರಿ. ಅದಕ್ಕೆ ಆ ಸಕ್ಕರೆಯನ್ನು ತಾವು ತಿನ್ನಲಾರ್ದ ಹಂಗೆ ಬಚ್ಚಿಡ್ತಾವೆ ನೋಡ್ರಿ. ಅವು ಒಯ್ದು 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 ಹಂಗ ಸಂಗ್ರಹ ಮಾಡಿರ್ತಾವೆ. ಅದಕ್ಕೆ ಪಿಪೀಲಿಕಾ ಆರ್ಜಿತಂ ಧಾನ್ಯಂ, ಇರುವೆಗಳು ಸಂಗ್ರಹ ಮಾಡಿರ್ತಕ್ಕಂಥ ಧಾನ್ಯ. ಮಕ್ಷಿಕಾ ಸಂಚಿತಂ ಮಧು, ಮಕ್ಷಿಕ ಅಂದರೆ ಜೇನುಹುಳುಗಳು. ಜೇನುಹುಳ ಏನು ಮಾಡ್ತಾವು ಅಂತಂದರೆ ಎಲ್ಲಾದರೂ ಹೂಗಳು ಅರಳಿದ್ದು ಅಂತಂದರೆ ಅಲ್ಲಿ ಹೋಗಿ ಆ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ತಗೊಂಡು ಬಂದು ತುಪ್ಪ ತಯಾರು ಮಾಡ್ತಾವೆ, ಜೇನುತುಪ್ಪ. ಆ ಜೇನುತುಪ್ಪ ನೋಡ್ರಿ, ಅವು ತಾವರ ತಿಂತಾವ ತಾವು ತಿನ್ನಂಗಿಲ್ಲ. ಹೋಗಿ ಅದನ್ನು ಯಾರಿಗಾರ ಕೊಡ್ತಾವ? ಕೊಡಂಗಿಲ್ಲ. ಸಂಗ್ರಹ ಮಾಡಿಟ್ಟಿರ್ತಾವೆ. ಯಾರು ಒಬ್ಬ ನೋಡಿದ ಅಂತಂದ್ರೆ ಏನು ಮಾಡ್ತಾನೆ? ಹುಳುಗಳನ್ನ ಓಡಿಸಿ ಆ ಜೇನುತುಪ್ಪ ಬಿಡಿಸ್ಕೊಂಡು ಬರ್ತಾನೆ.
ನೋಡಿ ಅಂದ್ರೆ ಜೇನು ಹುಳಗಳು ಸಂಗ್ರಹಿಸಿರತಕ್ಕಂತ ಜೇನುತುಪ್ಪ ಇರುವೆಗಳು ಸಂಗ್ರಹಿಸಿರತಕ್ಕಂತ ಧಾನ್ಯ ಲುಬ್ಧೇನ ಸಂಚಿತಂ ದ್ರವ್ಯಂ ಒಬ್ಬ ಲೋಭಿ ಏನು ಇರ್ತಾನ ಅಂತಂದ್ರೆ ತಾನು ತಿನ್ನಂಗಿಲ್ಲ ತಿನ್ನವರಿಗೂ ಕೊಡಂಗಿಲ್ಲ ದಾನ ಧರ್ಮನೂ ಮಾಡಂಗಿಲ್ಲ ಅದನ್ನ ಹಂಗ ಕೂಡಿಡತಾನ ಕೂಡಿಟ್ಟು ಕೂಡಿಟ್ಟು ಅದು ಮೂರನೇದರ ಪಾಲಾಗಿ ಹೋಗಿಬಿಡುತ್ತದೆ ಅದಕ್ಕೆ ಹೇಳ್ತಾರೆ ಒಂದು ನೀತಿಕಾರನು ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ದಾನಂ ಭೋಗೋ ನಾಶಃ ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ನಾವು ಸಂಪಾದನೆ ಮಾಡಿರತಕ್ಕಂಥ ಹಣಕ್ಕೆ ಒಂದು ದಾನ ಅಂದರೆ ಸತ್ಕಾರ್ಯಗಳಿಗೆ ದಾನ ಮಾಡೋ ಈಗ ಹೊಳೆಗೆ ಒಂದು ಕೆರೆ ಅದನ್ನು ತಿಳ್ಕೊಡ್ರಿ ನೀವು ಮಳೆ ಬಂದಾಗ ಏನು ಮಾಡ್ತಾರೆ ಅದಕ್ಕೆ ಕೆರೆ ತುಂಬಿ ಬಿಡ್ತದೆ ಅದಕ್ಕೊಂದು ಕೋಡಿ ಬಿಟ್ಟಿರ್ತಾರೆ ನೋಡ್ರಿ ಆ ಕೆರೆಗೆ ಹೆಚ್ಚಿನ ನೀರು ಬಂದಿದ್ದು ಆ ಕೋಡಿ ಮುಖಾಂತರವಾಗಿ ಹೊರಗೆ ಹೋಗ್ತದೆ ಅಥವಾ ಕಾಲುವೆ ಮಾಡಿರ್ತಾರೆ ಈ ಡ್ಯಾಮ್ ಕಟ್ಟಿದ ಬಳಿಕ ಕಾಲುವೆ ಮುಖಾಂತರವಾಗಿ ನೀರು ಹರಿಸಿ ಗದ್ದೆಗಳಿಗೆ ಬಿಡ್ತಾರೆ ಇಲ್ಲರಿ ನೀರು ಅದನ್ನು ಹೊಲಗಳಿಗೆ ನೀರು ಬಿಡ್ತಾ ಇದ್ದಾರೆ ಏ ಬಂದ ನೀರು ನಾವು ಡ್ಯಾಮ್ನಿಂದ ಹೊರಗೆ ಬಿಡೋಂಗಿಲ್ಲ ನಾವು ಅಲ್ಲೇ ಸ್ಟಾಕ್ ಮಾಡ್ತೇವಂತಂದ್ರೆ ಏನಕ್ಕ ಡ್ಯಾಮ್ ಬಂದ ನೀರೆಲ್ಲ ಹೊರಗೆ ಬಿಡಲಿಲ್ಲ ಹೊಳೆಗೂ ಬಿಡಲಿಲ್ಲ ಕಾಲುವೆಗೂ ಬಿಡಲಿಲ್ಲ ಅಂದ್ರೆ ಏನಕ್ಕತ್ತಿರೋದು ಒಡೆದು ಹೋಗಿಬಿಡ್ತೈತೆ ಅಂತ ಡ್ಯಾಮ್ ಒಡೆದು ಹೋಗಿಬಿಡ್ತದೆ ಆ ಬಂದ ನೀರನ್ನು ನಾವು ಹರಿಸಲೇಬೇಕು ಹಂಗೆ ಭಗವಂತ ನಮಗೆ ಧನ ಕೊಟ್ಟಿರ್ತಾನಲ್ಲ ಅದನ್ನು ಬರೇ ಗಳಿಸಿಡಬಾರ್ದಂತಾರೆ ಅದನ್ನು ಬಳಸಬೇಕು ಮನೆಗೆ ಖರ್ಚು ಮಾಡ್ಬೇಕಂತಾರೆ ಅದನ್ನು ಯಾಕಂದ್ರೆ ನಮ್ಮ ಮನೆಯೊಳಗೆ ಅನೇಕ ವ್ಯವಹಾರಗಳು ಇರ್ತಾವೆ ಅನೇಕ ಕಷ್ಟಗಳಿರ್ತಾವೆ ಅದನ್ನು ಬರೇ ನಾವು ಅದನ್ನು ಸಂಗ್ರಹ ಮಾಡ್ಕೊತ ಇಟ್ಕೊಂಡು ಹೋದೀವಿ ಅಂತಂದ್ರೆ ತಾನು ಉಣ್ಲಿಲ್ಲ ಇನ್ನೊಬ್ಬರಿಗೆ ಕೊಡಲಿಲ್ಲ ಅದನ್ನು ಹಂಗೆ ಸಂಗ್ರಹ ಮಾಡಿಟ್ಟ ಅಂತಂದ್ರೆ ಅದನ್ನು ಕಳ್ಳರ ಕದ್ಕೊಂಡು ಹೋಗ್ತಾರೆ ಮನೆಗೆ ಬೆಂಕಿರ ಬಿದ್ದು ಸುಟ್ಟು ಹೋಗಿಬಿಡ್ತೈತಿ ಅದು ಮತ್ತೊಬ್ಬರ ಪಾಲಾಗ್ತದೆ ಅಂತ ಅದಕ್ಕೆ ದಾನಂ ಭೋಗ ಭೋಗ ಅಂದರೆ ತಾನು ಉಪಭೋಗ ಮಾಡಬೇಕು ಮಡದಿ ಮಕ್ಕಳಿಗೆ ಕೊಡಬೇಕು ಕಷ್ಟದಲ್ಲಿದ್ದವ್ರಿಗೆ ಕೊಡಬೇಕು ದಾನ ಧರ್ಮ ಮಾಡಬೇಕು ಅದಕ್ಕೆ ದಾನ ಭೋಗ ಇನ್ನೊಂದು ಮೂರನೇ ಗತಿ ಏನಪ್ಪ ಅಂದರೆ ನಾಶ ಯೋ ನ ದದಾತಿ ಸತ್ಕಾರ್ಯಗಳಿಗಾಗಲಿ ಸಾಧು ಸತ್ಪುರುಷರಿಗಾಗಲಿ ಅಥವಾ ಬಡವರಿಗಾಗಲಿ ಏನೋ ಒಂದು ವಿದ್ಯಾರ್ಥಿಗಳಿಗಾಗಲಿ ನಾವು ಏನೋ ಸ್ವಲ್ಪ ಹಣ ಸಹಾಯ ಮಾಡಿದ್ದೀವಿ ಅಂತಂದರೆ ಅದೊಂದು ಪುಣ್ಯ ನಮಗೆ ಅಂತೂ ನಾವು ಮಾಡಿದ ದಾನ ಪಾತ್ರವನ್ನು ಅರ್ಥ ಮಾಡಬೇಕು ನಾವು ಮಾಡಿದ್ದದು ಪುಣ್ಯಕ್ಕೆ ಸಲ್ಲಬೇಕದು ಅಂಥ ಪಾತ್ರವನ್ನು ಅರ್ಥ ದಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಭೋಗ ಇವೆರಡೂ ಮಾಡಲಿಕ್ಕೆ ತಿಳ್ಕೊಟ್ರೆ ನಾವು ಊಟ ಮಾಡಿಲ್ಲ ಮತ್ತು ಅದನ್ನು ದಾನ ಧರ್ಮನೂ ಮಾಡಲಿಲ್ಲ ನಾವು ಹಂಗೆ ಬಚ್ಚಿಟ್ಟೇವಿ ಅಂತಂದ್ರೆ ಮೂರನೇ ಗತಿ ಯಾವುದು ನಾಶ ಅದು ನಾಶವನ್ನು ಹೊಂದುತ್ತದೆ ಅಂತೇಳಿ ಭರ್ತೃ ಇರುವ ಒಂದು ಶ್ಲೋಕದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದ ಅದಕ್ಕೆ ಮನುಷ್ಯನಿಗೆ ಧನದ ಅತಿಯಾಗಿರ್ತಕ್ಕಂಥ ಲೋಭ ಇರಬಾರದು ಅಂತ ಅತಿಯಾದ ಲೋಭ ಏನು ಮಾಡ್ತದೆ ಅಂತಂದರೆ ಮನುಷ್ಯನಿಗೆ ದುಃಖವನ್ನು ಕೊಡುವಂಥದ್ದಾಗ್ತದೆ ರಾಮಕೃಷ್ಣ ಪರಮಹಂಸ ದೃಷ್ಟಾಂತವನ್ನು ಹೇಳ್ತಾ ಇದ್ದ ಒಬ್ಬ ಮಹಾರಾಜನ ಹತ್ರ ಕ್ಷೌರ ಮಾಡ್ತಿದ್ದ ಎಂಟು ದಿವಸಕ್ಕೊಮ್ಮೆ ಅವನ ಹತ್ರ ಹೋಗಿ ಅವನಿಗೆ ಕ್ಷೌರ ಕಾರ್ಯವನ್ನು ಮಾಡ್ತಿದ್ದ ಆಗಿನ ಕಾಲದೊಳಗೆ ಮಹಾರಾಜ ಅವನಿಗೆ 800 ರೂಪಾಯಿ ಸಂಬಳ ಕೊಡ್ತಿದ್ದ ಅವನಿಗೆ ತಿಂಗಳಿಗೆ 800 ರೂಪಾಯಿ ಕೊಡ್ತಿದ್ದ ಅದರೊಳಗನ್ನು ತನ್ನ ಹೆಂಡತಿ ಮಕ್ಕಳು ಭಾಳ ಸುಖವಾಗಿದ್ದರು ಜೀವನ ಭಾಳ ಸುಂದರವಾಗಿತ್ತು ಆ ಬಂದ ಪಗಾರದೊಳಗನ ಅವರಿಗೇನು ಬಟ್ಟೆ ಆಗಲಿ ಊಟ ಆಗಲಿ ಯಾವುದಕ್ಕೂ ಏನು ಕೊರತಿದ್ದಿಲ್ಲ ಭಾಳ ಸಂತೋಷವಾಗಿದ್ದರು ಅವರು ಒಂದು ದಿವಸ ಆ ಕ್ಷೌರ ಮಾಡೋ ಏನು ಮಾಡಿದ ಒಂದು ಊರಿಗೆ ಹೊಂಟಿದ್ದೇನೆ ಅವಾಗ ಎಲ್ಲಿ ಬಸ್ಸು ವೆಹಿಕಲ್ಲು ಯಾವ ಸೌಕರ್ಯ ಇದ್ದಿದ್ದಿಲ್ಲ ನಡ್ಕೊಂಡೇ ಹೋಗಬೇಕು ಅವಾಗ ಯಾವುದೋ ಊರಿಗೆ ಹೋಗ್ಬೇಕಂದ್ರೆ 1 ಪರ್ಲಾಂಗ್ 2 ಪರ್ಲಾಂಗ್ ಅದು ಎಲ್ಲ ಅಷ್ಟು ದೂರ ದೂರ ನಡೆದು ಹೋಗ್ತಿದ್ರಲ್ಲ
ಅವಾಗ ಹೋಗುವಾಗ ದಾರಿಯೊಳಗೆ ಒಂದು ದೊಡ್ಡ ಆಲದ ಮರ ಇತ್ತು. ಭಾಳ ಬಿಸಿಲಿತ್ತು. ಬಿಸಿಲಿದ್ದಾಗ ಅವ ಅಂದ, ಇಲ್ಲೇ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿಕೊಂಡು ಮುಂದೆ ಪ್ರಯಾಣ ಬೆಳೆಸಿದ್ರಾಯಿತು ಅಂಥೇಳಿ ಆಲದ ಮರದ ಹತ್ತಕ್ಕೆ ಹಾಬ. ಹೋದ ಕೂಡಲೇ ಒಂದು ಆಕಾಶವಾಣಿ ಆಯಿತು. ಏನು ಆಕಾಶವಾಣಿ ಆಯಿತು ಅಂತಂದರೆ, ಏಳು ಹಂಡೆ ಬಂಗಾರದ ನಾಣ್ಯಗಳದ ನನ್ನ ಹತ್ರ, ನಿನಗೆ ಬೇಕೇನು ಅಂತ ಕೇಳ್ತದೆ. ನೋಡಿ, ಏಳು ಹಂಡೆ ಬಂಗಾರ ನಾಣ್ಯಗಳು ಅಂದ ಕೂಡಲೇ ಇದನ್ನು ನೋಡಿದ ಸುತ್ತಮುತ್ತ ಯಾರು ಇದ್ದಿದ್ದಿಲ್ಲ. ಮತ್ತೆ ಆಕಾಶವಾಣಿ ಹೇಳ್ತೇವೆ, ಹೇಳು ನೀನು ಕೇಳು, ನೀನು ಹ್ಞೂ ಅಂದ್ರೆ ನಿನ್ನ ಮನೆಯಾಗ ತಯಾರ ರೆಡಿ ಇರ್ತಾವೆ. ಏಳು ಹಂಡೆ ಬಂಗಾರ ನಿನ್ನ ಮನೆಯಾಗ ಇರ್ತಾವು, ನಾ ಕರೆ ಹೇಳ್ತಾ ಸುಳ್ಳು ಹೇಳುವುದಿಲ್ಲ ಅಂತಂದಾಗ, ಅದು ಒಂದು ಯಕ್ಷ, ಅದು ಅದರ ಶರೀರ ಇದ್ದಿದ್ದಿಲ್ಲ, ಅದ್ರ ವಾಣಿ ಮಾತ್ರ ಕೇಳಿಸ್ತಿತ್ತು. ಅದು ಸ್ಥೂಲ ಶರೀರ ಇದ್ದಿದ್ದಿಲ್ಲ, ಸೂಕ್ಷ್ಮ ಶರೀರ ಅದು, ಅದು ಕಣ್ಣಿಗೆ ಅಗೋಚರ ಇತ್ತದು. ಆ ಯಕ್ಷ ಹೇಳ್ತದು ಆ ಕ್ಷೌರಿಕನಿಗೆ. ಇವನಿಗೆ ಸ್ವಲ್ಪ ಆಸೆ ಬಂತ್ರಿ ಅವನಿಗೆ, ಅಲ್ಲಿ ಏಳು ಹಂಡೆ ಬಂಗಾರ ಸಿಗ್ತಂದ್ರೆ ಯಾರು ಅಲ್ಲಿ ಅಂತಾರೆ. ಏನಂದ, ಏ ಆಯ್ತು ನನಗೆ ಬೇಕು ಅಂತಂದ. ಹಂಗಾರೆ ಮನೆಗೆ ಹೋಗು, ನಿನ್ನ ಮನೆ ಏಳು ಹಂಡೆ ಬಂಗಾರ ಅದಾವ ಅಂತ ಹೇಳ್ತದ. ಅವ ಪ್ರಯಾಣ ಅಲ್ಲಿಗೆ ನಿಲ್ಲಿಸಿಬಿಟ್ಟ. ಮನೆಗೆ ಬಂದು ನೋಡ್ತಾನ, ಏಳು ಹಂಡೆ ಬಂಗಾರ ರೆಡಿ. ಎಲ್ಲದ್ರ ಬಾಯಿ ತೆಗೆದು ತೆಗೆದು ನೋಡಿದ್ರೆ ಬಂಗಾರ ನಾಣ್ಯಗಳು ತುಂಬಿದ್ದು, ಆರು ಭರ್ತಿಯಾಗಿದ್ದು ಒಂದು ಅರ್ಧ ಇತ್ತದ್ರ. ಎಷ್ಟ್ರಿ, ಆರು ತುಂಬ್ಯಾವ ಪೂರ, ಏಳನೇದ್ದೇನಾಗಿತ್ತದು ಅರ್ಧ ಆಯ್ತು. ಏ ಇದು ಒಂದು ಅರ್ಧ ಆಯ್ತಲ್ಲ, ಇದು ಇದನ್ನೇನಾರ ಮಾಡಿ ತುಂಬಿಸ್ಬೇಕನ್ನಿಸ್ತ ಅವನಿಗೆ. ಇದನ್ನ ಇದೊಂದು ತುಂಬಿದ್ರೆ ಬೇಷ ಆಕೈತಿ ಅನ್ನಿಸ್ತ ಅವನಿಗೆ. ಆಸೆ ಬಂತು ನೋಡ್ರಿ, ಆಸೆ ಬಂತು. ಅವ ಮನೆಯಾಗ ಏನು ಹೇಳಿದ, ನೋಡು ಇನ್ನ ಮೇಲೆ ದಿವಸ ಮೂರಪ್ಪತ್ತು ಊಟ ಮಾಡೋದು ಬೇಡ, ಒಂದು ಒಪ್ಪತ್ತು ಕ್ಯಾನ್ಸಲ್, ಯಾಕೆ ಉಳಿಸ್ಬೇಕಲ್ಲ ಈಗ ಕೊಡು ಇದ್ರಾಗ ಒಂದು ಇದು ಅದಕ್ಕೆ ಹಾಕಿ ಅದನ್ನು ತುಂಬಿಸ್ಬೇಕಂತೇಳಿ ಒಂದು ಊಟ ಕಟ್ಟಾಯ್ತು ರೀ. ಆವಾಗ ಇವನಿಗೆ ಚಿಂತೆ ಹತ್ತದ, ನೀ ಹಂಗಾರ ಮಾಡಿ ತುಂಬಿಸ್ಬೇಕಂತೇಳಿ ಮೈ ಮೇಲೆ ಬಟ್ಟೆ ಹಿಡಿದ್ರು ಬಟ್ಟೆ ತರಕ್ಕೆ ತಯಾರಿಲ್ಲ ನೋಡಿ. ಅದು ಬೆಳಗ್ಗೆ ಊಟ, ರಾತ್ರಿ ಊಟ, ಮಧ್ಯಾಹ್ನ ಊಟ ಇಲ್ಲ, ಭಾಳ ಕ್ಷೀಣ ಆಗಿಬಿಟ್ಟನ್ರಿ ಅವನು. ಚಿಂತೆ ಹತ್ತು ಬಿಡ್ತೀವಿ ಅವನಿಗೆ, ಏನು ಮಾಡಿ ತುಂಬ ಒಲ್ದು. ರಾಜ ಕೇಳಿದ, ಏನಪ್ಪ ಎಷ್ಟು ಸೊರಗಿ ಬಿಟ್ಟಿದೆಯಲ್ಲ, ಯಾಕೆ ಏನು ಚಿಂತೆ ನಿನಗಂತ ಕೇಳಿದ. ಏನ್ರಿ ಮಹಾರಾಜ, ನೀವು ಕೊಡೋ ಸಂಬಳ ಸಾಲ್ತಾ ಇಲ್ಲ, ನೀವು ಕೊಡೋ ಸಂಬಳ ನನಗೆ ಹೊಟ್ಟೆ ತುಂಬ್ತಾ ಇಲ್ಲ, ಮಡದಿ ಮಕ್ಕಳಿಗೆಲ್ಲ ಸಂಸಾರ ದೊಡ್ಡದಾಗೈತಿ ಈಗ ಅಂತಂದ. ಹೋಗ್ಲಪ್ಪ, ಭಾಳ ದಿವಸ ಆಯ್ತು ನೀ ಹೆಚ್ಚು ಮಾಡಿಲ್ಲ, ಹಂಗಾರೆ ನಿನಗೆ ಪಗಾರ ಹೆಚ್ಚು ಮಾಡ್ತೀನಿ. ಒಂದು 1200 ಮಾಡಿದ್ರು, 800 ಇದ್ದದ್ದು ಮತ್ತೆ 400 ರೂಪಾಯಿ ಹೆಚ್ಚು ಮಾಡಿದ ನೋಡ್ರಿ. ಅದನ್ನು ಒಟ್ಟು ಅದು ಹೆಚ್ಚಾಗಿ ತಂತ, ಅದಕ್ಕೆ ಹಾಕಮಾಟ ಸರಿಯಾಗಿ ನೋಡಿ, ಹೊಟ್ಟೆ ತುಂಬ ಊಟ ಇಲ್ಲ, ಒಟ್ಟು ಏನು ದುಡ್ಡು ಬರ್ತದೆ ಎಲ್ಲ ಅದಕ್ಕೆ ಹಾಕಕ್ಕತ್ತ. ಅದು ಏನು ಮಾಡಿದ್ರು ತುಂಬ ಒಲ್ದದು, ಎಲ್ಲ ಪೂರ ಸ್ವರಗಿ ಸ್ವರ ಕ್ಷೀಣ ಆಗಿಬಿಟ್ಟ. ಅವಾಗ ಸಾಹುಕಾರ ಅಂತಾನಲ್ಲಪ್ಪ, ಮೊದಲು 800 ರೂಪಾಯಿ ಇದ್ದಾಗ ಎಷ್ಟು ಸಂತೋಷ ಖುಷಿಯಾಗಿದ್ದಿ, ಯಾಕೋ ನಿನ್ನ ಮನಸ್ಸಿನೊಳಗೆ ಏನೋ ಒಂದು ಚಿಂತೆ, ಏನೋ ಒಂದು ಕೊರಗದಲ್ಲ, ಏನು ನಿನಗೂ ಏನಾದರೂ ಆ ಏಳು ಹಂಡೆ ಬಂಗಾರ ನಿಧಿ ಸಿಕ್ಕದೇನಂತಂದ. ಅಯ್ಯೋ, ರಾಜನಿಗೆ ಗುರ್ತಾಗ್ಬಿಟ್ಟೈತಲ್ಲ ಇದು, ಯಾರು ಹೇಳಿರ್ಬೇಕು. ಅವನಿಗೆ ದಿಗಲಾಯ್ತು, ಭಾಳ ಆಶ್ಚರ್ಯ ಆಯಿತು. ಆವಾಗ ಅಕ್ಷೌರಿಗೆ ಕೇಳ್ತಾ ಇದ್ದಾನೆ, ಹೌದ್ರಿ ಮಹಾರಾಜರೇ, ಒಬ್ಬ ಯಕ್ಷ ಒಂದು ಆಕಾಶವಾಣಿ ಆಯಿತು ಹಿಂಗೆ ಹೊಂಟಿದ್ದೆ, ಏಳು ಹಂಡೆ ಬಂಗಾರ ಬೇಕೇನು ಅಂತ ಕೇಳ್ತು, ಹ್ಞೂ ಅಂದ್ಬಿಟ್ಟೆ, ಮನೆಯಾಗೆ ಬಂದಾವು, ಆರು ತುಂಬ್ಯಾವು, ಒಂದು ಅರ್ಧ ಐತಿ, ತುಂಬಿಸ್ಬೇಕಂತೇಳಿ ಊಟ ಬಿಟ್ಟು ನೋಡಿದ್ದೀವಿ, ಮೈ ಮೇಲೆ ಬಟ್ಟೆ ಹರಿದು ಬಟ್ಟೆ ತೊಗೊಳಿಲ್ಲ, ಏನು ಹಾಕಿರೋದು ಏನು ಮಾಡಿ ತುಂಬ ಒಲ್ದು. ಮಹಾರಾಜರೇ, ನಿಮಗೆ ಈ ವಿಷಯ ಹೆಂಗೆ ಗುರ್ತಾಯಿತು? ಆವಾಗ ರಾಜ ಹೇಳಿದ, ನೋಡಪ್ಪ ನನಗೂ ಅದು ಕೇಳಿತ್ತದು. ಅದು ಯಕ್ಷ ಏಳು ಹಂಡೆ ಬಂಗಾರ ಮಹಾರಾಜ ನಿನಗೆ ಬೇಕೇನು ಅಂತ ಕೇಳಿತ್ತು. ನಾನು ಅದಕ್ಕೊಂದು ಪ್ರಶ್ನೆ ಹಾಕಿದ್ದೆ, ನೀ ಕೊಡುವಂಥ ಬಂಗಾರವನ್ನು ನಾನು ಬಳಕೆ ಮಾಡಬಹುದೇನು ಅಂತ ಕೇಳಿದ್ದೆ ನಾನು. ಏ ಅದು ಬಳಸಂಗಿಲ್ಲ, ಬರೀ ಇಟ್ಕೊಂಡು ಕುಂಡ್ರೋದು ಅಷ್ಟೇ ಅಂತೇಳಿ ಹೇಳಿತ್ತು. ಹಂಗೆ ನೀನು ಬಂಗಾರ ನನಗೆ ಬೇಡ ಅಂತ ಹೇಳಿಬಿಟ್ಟಿದ್ದೆ, ಮತ್ತು ಅದೇನಾರು ನಿನಗೆ ಸಿಕ್ಕದೇನು ಅಂತಂದಾಗ, ಹೌದ್ರಿ ಮಹಾರಾಜ ಅಂದಾಗ, ಹಂಗಾರೆ ಹೋಗು ಅಲ್ಲೇ ಆ ಗಿಡದ ತೆಕ್ಕ ಹೋಗು, ಆಲ್ಮರತ್ತೆಕ್ಕೆ ಹೋಗಿ ನಿನ್ನ ಬಂಗಾರ ನೀ ತಗೋ ಅಂತ ಹೇಳಿಬಿಡು, ಅವು ಏಳು ಹಂಡೆ ಬಂಗಾರ ಹೋಗಿಬಿಡ್ತಾವೆ, ನೀ ಸುಖವಾಗಿ ಜೀವನ ಮಾಡ್ತಿ ಅಂತಂದಾಗ
महाराज हागे मातीन अंत आ मरद हि यक्षन करे यक्ष नीन हंडे बंगार इवल हंडे बंगारदल अद नीना तकबिड़ अंत अंदा आकाशवाणी आयतु आयत नु बंगार नान तकती मन बंदी नोड़ अब बंदन आसे हिड़ू तुम्बस ऐनारे उपवास मई वे बटर ऐन तुम्बाक पाद अब दुराशे बाटल तुम्तद अद तुम्हें अंत अब इनू बेकनस्त मुंदवा आसे बर ऐन महाराज को पगार सुखवा सतोषवा जीवन अंत हिंग रामकृष्ण परमस दृष्टांत हेल्ता अदक्क मूढ़ जहीहि धनागम तृष्णां हे मूढ़मतियागिरतक्कंत मानवने ननगे साकष्टु हण बरली ननगे साकष्टु दुड्डु बरली अंत अदर मेले अतियागिरतक्कंत आसे माडक होबेड याकंद्रे आशाय परमं दुःखं निराशाय परमं सुखं यावनु आसेयिंद कूडिकोंडिर्तानो अवनिगे भाळ दुःख इरुत्तद ಯಾವನಿಗೆ ನಿರಾಶೆ ಇರ್ತದಲ್ಲ ಅವನಂತ ಸುಖಿ ಲೋಕಗಳು ಯಾರು ಇಲ್ಲ ನಾವು ಎಷ್ಟು ಆಸೆ ಮಾಡ್ತೀವಿ ಆಸೆಯಿಂದಲೇ ನಮಗೆ ದುಃಖ ಹೆಚ್ಚಾಗ್ತೈತಿ ಅಂತ ಅದಕ್ಕಂದ್ರೆ ಅವರು ಮೂಢ ಜಹೀಹಿ ಧನಾಗಮ ತೃಷ್ಣಾ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಮನಸಿ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಯಾವುದೇ ಅಪೇಕ್ಷೆಯನ್ನು ಇಟ್ಟುಕೊಳ್ಳಲಾರದೆ ಏನೊಂದು ಆಶೆಯಿಂದ ಕೂಡಲಾರದೆ ನಿನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಇಡು ಅಂತ ಈಗ ನಮ್ಮ ಮನಸ್ಸನ್ನು ನಾವು ಎಲ್ಲಿ ಇಟ್ಟೀವಿ ದುಡ್ಡಿನ ಮೇಲೆ ಇಟ್ಟೀವಿ ಪ್ರಪಂಚದ ವಿಷಯಗಳ ಮೇಲೆ ಇಟ್ಟೀವಿ ಅದರಿಂದ ನಮಗೆ ದುಃಖ ಆಗಲಿಕ್ಕತ್ತದ ಆದರೆ ನಿನ್ನ ಮನಸ್ಸನ್ನುವಂತಾದನ್ನು ಭಗವಂತನ ಮೇಲೆ ಇಟ್ಟಿ ಅಂತಂದ್ರೆ ಪರಮಾತ್ಮ ನೀ ಮಾಡಿರತಕ್ಕಂತ ಕರ್ಮಕ್ಕನುಸಾರವಾಗಿ ನಮಗೆ ಸಂಪತ್ತಾಗಲಿ ನಮಗೆ ಒಳ್ಳೆ ಮಡದಿ ಒಳ್ಳೆ ಮಕ್ಕಳು ಒಳ್ಳೆ ಮನೆ ಇವೆಲ್ಲ ನಾವು ಪಡೆಯಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕಂತಾರ ಅದಕ್ಕೆ ಭಗವಂತನ ಕೃಪಾ ಬೇಕಂತಾರ ಯಾರು ಭಗವಂತನನ್ನ ಒಲಿಸಿಕೊಂಡಾರ ಭಗವಂತನಲ್ಲಿ ಭಕ್ತಿಯನ್ನ ಮಾಡುತ್ತಾ ಇದ್ದಾರ ತಮ್ಮ ಮನಸ್ಸನ್ನ ತಮ್ಮ ಬುದ್ಧಿಯನ್ನ ಭಗವಂತನಲ್ಲಿ ಇಟ್ಟಾರ ಅವರು ಯಾವಾಗಲೂ ಶಾಂತಿಯಿಂದ ಇರ್ತಾರ ಅವರು ಯಾವಾಗಲೂ ಸುಖ ಅನ್ನುವಂತದ್ದು ಇರ್ತದೆ ಅವರು ಬಡವರೇ ಆಗಿರಲಿ ಯಾರೇ ಆಗಿರಲಿ ಅವರು ಸುಖವಾಗಿ ಇರ್ತಾರ ಅಂತ ಶ್ರೀಮಂತರಿಗೆ ಸುಖ ಅಂತ ತಿಳ್ಕೊಳ್ಳಬೇಡಿ ಬಡವರು ಕೂಡ ಸುಖವಾಗಿ ಇರ್ತಾರ ಅಂದ್ರೆ ಮನಸ್ಸಿನಲ್ಲಿ ಆಸೆ ಇಲ್ಲದಂತವರು ಯಾರ ಮನಸ್ಸಿನಲ್ಲಿ ಅತಿಯಾದ ಆಸೆ ಅನ್ನುವಂತದ್ದಿಲ್ಲವೋ ಅವನು ಯಾವಾಗಲೂ ಸಂತೋಷವಾಗಿ ಇರ್ತಾ ಇದ್ದಾನೆ ಸಂತೃಪ್ತಿಯಿಂದ ಇರ್ತಾ ಇದ್ದಾನೆ ಅದ ನಮ್ಮ ಮನಸ್ಸಿನೊಳಗೆ ಆಸೆ ಬಂದು ಬಿಡ್ತು ಅಂತಂದ್ರೆ ಅದು ನಮಗೆ ಎಂದೂ ಶಾಂತಿ ಕೊಡಂಗಿಲ್ಲ ನಮಗೆ ಎಂದೂ ಸಮಾಧಾನ ಕೊಡುವುದಿಲ್ಲ ಸಂತ ತುಕಾರಾಮರು ಎಂಥ ಬಡತನ ಅವರು ಬಹಳ ಅವರ ಜೀವನದಲ್ಲಿ ಬಹಳ ಕಷ್ಟಗಳು ಆದರೆ ಅವರ ಮನಸ್ಸು ಮಾತ್ರ ಪಾಂಡುರಂಗನ ಚಿಂತನೆಯೊಳಗನೆ ಇರ್ತಿತ್ತು ಸದಾ ಪಾಂಡುರಂಗನ ಧ್ಯಾನ ಎದ್ದಾಗಿಂದ ಮಲಗು ತನಕ ಪಾಂಡುರಂಗನ ಚಿಂತನೆಯನ್ನೇ ಮಾಡುತ್ತಿದ್ದರು ಧ್ಯಾನವನ್ನೇ ಮಾಡುತ್ತಾ ಇದ್ದರು ಮನೆಯಾಗಿ ನೋಡಿದರೆ ಒಂದು ಹಿಡಿ ಅಕ್ಕಿ ಇಲ್ಲ ಯಾರೋ ಕೊಟ್ಟರೆ ಅದನ್ನೇ ಮನೆಯಾಗ ಅಕ್ಕಿ ಆತನ ಹೆಂಡತಿ ಏನೋ ಗಂಜಿ ಮಾಡಿ ಏನೋ ಮಾಡಿ ಅಷ್ಟರೊಳಗನ ಅವರು ಜೀವನ ಮಾಡಬೇಕು ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲ ಯಾಕಂದ್ರೆ ಅದನ್ನು ಅವನು ಯಾವಾಗಲೂ ಪಾಂಡುರಂಗನ ಚಿಂತನೆ ಇರಬೇಕಾದ್ರೆ ಮತ್ತೆ ಎಲ್ಲಿ ಕೆಲಸ ಮಾಡೋಕ್ಕಾಗ್ತೈತಿ ಅವನು ಸ್ನಾನ ಮಾಡಿ ಹೋಗಿ ಅಲ್ಲೇ ಗುಡ್ಯಾಕ್ ಕುಂತ್ಬಿಟ್ರೆ ಅಲ್ಲೇ ಅಲ್ಲೇ ಪಾಂಡುರಂಗ ಬಿಟ್ಟರೆ ಭಜನೆ ಮಾಡ್ಕೊಂತ ಅಲ್ಲೇ ಮೈ ಮರೆತು ಬಿಡ್ತಿದ್ರು ಅವಾಗ ಒಂದು ಸಲ ಲಕ್ಷ್ಮೀದೇವಿ ಹೇಳಿದ್ದು ಏನ್ರಿ ನಿಮ್ಮ ಭಕ್ತ ತುಕಾರಾಮ ಯಾವಾಗಲೂ ಬರೇ ನಿಮ್ಮ ಭಜನೆಯೊಳಗೆ ಇರ್ತಾನ ನಿಮ್ಮ ಧ್ಯಾನದೊಳಗೆ ಇರ್ತಾನ ಅವನಿಗೆ ಸಂಸಾರದ ಚಿಂತನೆ ಇಲ್ಲ ದುಡಿಬೇಕು ತಂದು ಹಾಕಬೇಕು ಹೆಂಡತಿ ಮಕ್ಕಳನ್ನ ಸಲುಬೇಕು ನಾನು ಸುಖವಾಗಿರಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಅದ್ರ ವಿಚಾರಣೆ ಇಲ್ಲ ಬರೇ ಬೆಳೆ ಎದ್ದಾಗಿಂದ ಮಲಗುವ ತನಕ ಬರೇ ನಿಮ್ಮ ಧ್ಯಾನ ನಿಮ್ಮ ಸ್ಮರಣೆ ನಿಮ್ಮ ಭಜನೆಯೊಳಗೆ ಇರ್ತಾನ ಮತ್ತು ಅವನಿಗೊಂದಿಷ್ಟು ಏನಾದರೂ ಸಂಪತ್ತು ಕೊಡಬಾರದೇನ್ರಿ ಯಾಕಂದರೆ ನೀವು ಮನಸ್ಸು ಮಾಡಿದರೆ ಏನು ಸಾಧ್ಯ ಐತಿ ಯಾವುದು ಸಾಧ್ಯ ಐತಿ ಎಲ್ಲನೂ ಸಾಧ್ಯ ನೀವು ಬೇಕಾದಂಗೆ ಅವ್ರಿಗೆ ಶ್ರೀಮಂತಿಕೆ ಕೊಡಬಹುದು
ಅವ್ರಿಗೇನಾದರೂ ಹೋಗಿ ಕೊಟ್ಟು ಬರೆಯಲ್ಲ ಅಂತಂದಾಗ ಪಾಂಡುರಂಗ ಹೇಳಿದ, ಲಕ್ಷ್ಮಿ ಹೇಳ್ತಾ ಇದ್ದ, ಮತ್ತು ನಾನೇ ಯಾಕೆ, ನೀನು ಲಕ್ಷ್ಮಿ ನೀನೇ ಹೋಗಲ್ಲ, ನೀನೇ ಹೋಗಿ ಅವನಿಗೇನು ಕೇಳ್ತಾನೆ ಎಲ್ಲ ಸಂಪತ್ತು ಕೊಟ್ಟು ಬಾ, ಅವನ ಬಡತನವನ್ನು ದೂರ ಮಾಡಿ ಬಾ ಅಂಥೇಳಿ ಲಕ್ಷ್ಮಿಗೆ ಪಾಂಡುರಂಗ ಹೇಳಿದ. ಆಗಲಂಗ ನಾನು ಹೋಗ್ತೀನಂತೇಳಿ ಸಾಕ್ಷಾತ್ ಲಕ್ಷ್ಮೀದೇವಿನೇ ಬಂದಳು. ತುಕಾರಾಮನ ಮುಂದೆ ಬಂದು ಪ್ರತ್ಯಕ್ಷ ಅಲ್ಲು, ತುಕಾರಾಮ ನಾನು ವೈಕುಂಠದಿಂದ ಲಕ್ಷ್ಮಿ ಬಂದಿದ್ದೀನಿ, ನಿಮ್ಮ ಬಡತನ ನೋಡಲಾರ್ದ, ಯಾಕೆ ನೀನು ಬರೇ ಯಾವಾಗಲೂ ಪರಮಾತ್ಮನ ಸ್ಮರಣೆ ಧ್ಯಾನ ಭಜನೆ ಇದ್ರೊಳಗನ ಇರ್ತಿ, ನಿನ್ನ ಹೆಂಡತಿ ನಿನ್ನ ಮಕ್ಕಳು ಎಷ್ಟು ಕಷ್ಟದೊಳಗದಾರ, ಒಂದು ದಿವಸ ಹೊಟ್ಟೆ ತುಂಬ ಊಟ ಇಲ್ಲ ಅವರಿಗೆ, ಇಂಥ ಒಂದು ಬಡತನ ಅದ, ಅದಕ್ಕೆ ನಿನ್ನ ಬಡತನವನ್ನು ದೂರ ಮಾಡೋಕ್ಕೆ ಬಂದಿನಿ ನಾನು, ಮತ್ತೇನಾದರೂ ಕೇಳಿಕೋಲ್ಲ ಅಂತಂದಾಗ ಆವಾಗ ತುಕಾರಾಮ್ ಹೇಳಿದಂತ, ಹಂಗಾರ ನಾ ಕೇಳಿದ್ದು ಕೊಡ್ತೀನಂತ. ಲಕ್ಷ್ಮಿ ಭಾಳ ಖುಷಿಯಾಯಿತು, ಓಹೋ ತುಕಾರಾಮರು ನನ್ನ ಕೇಳ್ತಾ ಇದ್ದಾರಲ್ಲ, ನಾ ಕೇಳಿದ್ದು ಕೊಡ್ತೀನಂತ ಕೇಳ್ತಾ ಇದ್ದಾರಲ್ಲ, ಆಯ್ತು ನೀ ಏನು ಕೇಳ್ತಿ ಕೇಳು, ನಿನ್ನ ಕೆಜಿಗಟ್ಟಲೆ ಬಂಗಾರ ಕೇಳಿದ್ರೆ ಕೊಡ್ತೀನಿ, ನಿನಗೆಷ್ಟು ಲಕ್ಷಗಟ್ಟಲೆ ಹಣ ಕೇಳಿದರೆ ಕೊಡ್ತೀನಿ, ನಿನಗೆ ದವಸ ಧಾನ್ಯ ಏನು ಕೇಳ್ತೀವಿ, ನೀ ಕೇಳಿದ್ದನ್ನು ಕೊಡೋಕೆ ಬಂದಿನಿ ನಾನೀಗ, ಯಾಕಂದ್ರೆ ನೀ ಇದುವರೆಗೂ ಯಾರನ್ನೂ ಏನೂ ಕೇಳಿಲ್ಲ, ಪಾಂಡುರಂಗನಲ್ಲಿ ಏನೇನು ಪ್ರಾರ್ಥನೆ ಮಾಡಲಿ, ನನ್ನ ಬಡತನ ದೂರ ಅಂತ ಕೇಳಿಲ್ಲ, ಆ ನಿನ್ನ ಬಡತನ ನೋಡ್ಲಾರ್ದಕ್ಕೆ ನಿನಗೆ ಕೊಡಾಕೆ ನಾನು ಬಂದೀನಿ, ನಿನಗೇನು ಬೇಕು ಕೇಳು ಅಂತಂದಾಗ ಆವಾಗ ಸಂತ ತುಕಾರಾಮನ ಏನು ಕೇಳಿದರು ಅಂತಂದ್ರೆ, ಯವ್ವ ಇದ ಬಂದು ಇದ ದರ್ಶನ ಕೊಟ್ಟು ಇನ್ನು ಎಂದೆಂದು ನನ್ನ ಹತ್ರ ಬರಬೇಡ, ನಾ ಇದೇ ನಿನಗೆ ಬರ ಕೇಳ್ತೀನಿ ಅಂತಂದರು. ಈಗ ನಮಗೆ ಅಕಸ್ಮಾತ್ ಲಕ್ಷ್ಮಿ ಬಂದು ನಿಮಗೇನು ಬೇಕ್ರಿ ಕೇಳಂದಿದ್ರೆ ನಾವು ಏನು ಕೇಳ್ತಿದ್ದೇವ್ರಿ, ನಾವು ಏ ನೂರಾರು ಎಕರೆ ಭೂಮಿ ಕೋಟಿಗಟ್ಟಲೆ ಹಣ ಕೊಡು, ನನಗೆ ಕ್ವಿಂಟಲ್ಗಟ್ಟಲೆ ಬಂಗಾರ ಕೊಡು, ನಾವು ಏನೋ ಕೇಳಿಬಿಡ್ತಿದ್ದೇವೆ ನಾವು. ಆದ್ರೆ ಸಂತ ತುಕಾರಾಮನ್ ಅಂದರು, ಇದ ಬಂದಿದ್ದು ಇನ್ನೊಂದು ಸಲ ನಿನ್ನ ದರ್ಶನನೇ ಆಗಬಾರ್ದು ನನಗೆ, ಇಂಥ ವರ ಕೊಡು ಅಂತ ಕೇಳಿದರು. ನೋಡಿ ಯಾವ ಸಂಪತ್ತು ಕೇಳಿಲ್ಲ, ಯಾವ ಭೋಗಭಾಗ್ಯ ಕೇಳಿಲ್ಲ ಅಂದರೆ ತುಕಾರಾಮರಲ್ಲಿ ಆ ಪಾಂಡುರಂಗನಲ್ಲಿಯೇ ಅವರ ಮನಸ್ಸು ಅವ್ರ ಬುದ್ಧಿ ಅಲ್ಲಿ ಲೀನಾಗಿತ್ತು. ಅವ್ರಿಗೆ ಯಾವುದೇ ಪ್ರಪಂಚದ ಯಾವ ಭೋಗಗಳು ಅಪೇಕ್ಷಿಸಿದ್ದಿಲ್ಲ, ಭಗವಂತನಲ್ಲಿ ಏನೂ ಕೇಳ್ಕೊಳ್ಳಿಲ್ಲ ಅವರು. ಸಾಕ್ಷಾತ್ ಲಕ್ಷ್ಮಿನೇ ಬಂದು ಪ್ರತ್ಯಕ್ಷ ಆದ್ರೂ ಕೂಡ ಆಗಿ ಏನು ಬೇಕಾದ ಕೇಳ್ಬೋದಾಗಿತ್ತು, ನನ್ನ ಬಡತನ ಎಲ್ಲ ದೂರ ಆಗಲಿ, ನನ್ನ ಮನೆಯೊಳಗೆ ಎಲ್ಲ ಅಷ್ಟೈಶ್ವರ್ಯ ತುಂಬಲಿ ಅಂತ ಕೇಳ್ಬೋದಾಗಿತ್ತು. ಉಪವಾಸಿದ್ರು ಮನೆಯೊಳಗೆ ಏನು ಅಕ್ಕಿಲ್ಲ, ಏನೇನು ಏನೇನೂ ಇಲ್ಲ ಮನೆಯೊಳಗೆ, ಅಂಥ ದಾರಿದ್ರ್ಯ ಇದ್ರೂ ಕೂಡ ಅಂಥ ಲಕ್ಷ್ಮಿ ಪ್ರತ್ಯಕ್ಷ ಆದಾಗ ಇದೇ ನನ್ನ ಕೊನೆ ದರ್ಶನ, ಇನ್ನೊಂದ್ಸಲ ಬರಬೇಡವ ಅಂತ ಕೇಳಿದ್ರಂತ ಹಂಗೆ, ಯಾಕಂದ್ರೆ ಅವರಿಗೆ ಆಸೆ ಇದ್ದಿದ್ದಿಲ್ಲ ಅಂತ, ಅವರಲ್ಲಿ ಆ ನಿರಾಶೆ ಭಾವ. ಪಾಂಡುರಂಗನ ಧ್ಯಾನ ಅದಕ್ಕೆ ಕುರು ಸದ್ಬುದ್ಧಿ ಮನಸಿ ವಿತೃಷ್ಣ, ನಿನ್ನ ಮನಸ್ಸನ್ನುವಂಥದ್ದನ್ನು ಯಾವುದೇ ಆಸೆಗೆ ಒಳಪಡದೆ, ಯಾಕಂದರೆ ಮನುಷ್ಯನಿಗೆ ಆಸೆ ಇರಲಿ ಇರಬಾರದು ಅಂತಲ್ಲ, ನಮಗೆ ದೇವರು ಕೊಟ್ಟಾಗ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕಂತೇಳಿ ಅತೀ ಆಸೆ ಅನ್ನೋದು ನೋಡಿ. ಯಾಕೆಂದ್ರೆ ನಮ್ಮ ದುಡಿಮೆಗೆ ಭಗವಂತ ಕೊಡ್ತಾನೆ, ನಮ್ಮ ಬದುಕಲಿಕ್ಕೆ ಎಷ್ಟು ಬೇಕಷ್ಟು ಕೊಡ್ತಾನೆ, ಇಲ್ಲ ನಂಗಿಲ್ಲ. ಈಗ ಒಂದು ಎಕರೆ ನೆಲ್ಲು ಹಾಕ್ಯವನ್ನು ತಿಳ್ಕೊಡ್ರಿ, ಏನೋ ಈ ವರ್ಷ ಒಂದು 30 ಚೀಲ ಬೆಳೆದು, ನಾವೇನಂತೆ ದೇವರಿಗೆ ಪರಮಾತ್ಮ ನೀ 30 ಚೀಲ ಕೊಟ್ಟಿದ್ರೆ ಏನಾಗ್ತೈತಿ, ಒಂದು 50 ಚೀಲರ ಆಗಿದ್ರೆ ಬೇಷಾಕಿತ್ತು ಅಂತೀವಿ. ಈಗ 50 ಚೀಲ ಮರು ವರ್ಷ ಬೆಳೆದದಂತ ತಿಳ್ಕೊ ಅಟ ತೃಪ್ತಿ ಇರ್ತಾನ್ರಿ ಅದು, ಏ 50 ಚೀಲಕ್ಕೆ ಏನಾಗ್ತೈತಿ, ಒಂದು 60-70 ಚೀಲರ ಆಗಿದ್ರೆ ಬೇಷಾಕಿ, ನಮ್ಮ ಮನಸ್ಸು ಅಂತೈತೆ ಅದು, ನಮ್ಮ ಮನಸ್ಸು ಇದಕ್ಕೆ ಎಷ್ಟು ಕೊಟ್ಟರೆ ಇದು ಸಾಕು ಅಂದೈತೆ ಅನ್ರಿ. ಇದು ಯಾವತ್ತಾದ್ರೂ ಈ ವರ್ಷ ನಾವು 100,000 ರೂಪಾಯಿ ದುಡ್ದೇ ಅಂದ್ರೂ ಸಮಾಧಾನ ಇಲ್ಲ, ನಮಗಿನ್ನೂ ಬೇಕು ಅನಿಸ್ತೈತೆ ಅದು, ಎಷ್ಟು ಬಂದ್ರೂ ಕೂಡ ಇನ್ನೂ ನಮ್ಮ ಮನಸ್ಸು ಬಯಸ್ತಾನೆ ಇರ್ತದಂತ, ಇದನ್ನು ಬೇಡ್ತಾನೆ ಇರ್ತದಂತ. ಇದಕ್ಕೆ ಅದಕ್ಕೆ ಇಲ್ಲಿ ಮನುಷ್ಯನಲ್ಲಿ ಏನಿರಬೇಕು ಅಂತಂದರೆ ಉದಾರ ಗುಣ ಇರಬೇಕು, ಅತಿಯಾದ ಆಸೆ ಇರಬಾರ್ದು, ಲೋಭ ಗುಣ ಅನ್ನುವಂಥದ್ದು ಇರಬಾರ್ದು ಅಂತ ಹೇಳ್ತಾರೆ. ಹಿಂದೊಂದು ದೃಷ್ಟಾಂತ ಹೇಳಿದ್ದೆ ನಿಮಗೆ, ಅದನ್ನು ಈಗ ನೆನಪು ಮಾಡಿಕೊಡ್ತೀನಿ. ಒಬ್ಬಾಮ ಅವನು ಎಷ್ಟು ಲೋಭಿ ಇದ್ದ ಅಂತಂದರೆ, ಒಂದು ಅಡಿಕೆ 6 ತಿಂಗಳು ತಿಂತಿದ್ದಂಥವ,
ಒಂದು ಅಡಿಕೆ ಆರು ತಿಂಗಳು ತಿಂತಿದ್ದಂಥವ ಅಂದರೆ ಎಷ್ಟು ಲೋಭ ಇರಬೇಕು ಅದ್ರ ಮೇಲೆ ಇದ್ರು ಮಾಡಿ ಅವ ಮನೆಯಾಗ ಭಾಳ ಚಿಪ್ಪುಡ್ತನ ಭಾಳ ಲೋಭತನ ಒಂದು ಪಕ್ಕದಲ್ಲಿ ಊರು ಒಂದು ಚಾನಾಳ ಐತೆ ಅಂತ ತಿಳ್ಕೊಡ್ರಿ ಆ ಊರಾಗ ಒಂದು ಬಯಲಾಟ ಬಯಲಾಟ ಅಂತಿರೋ ದೊಡ್ಡಾಟ ಅಂತಿರೋ ಬಯಲಾಟ ಅದು ಮತ್ತು ರಾತ್ರಿ ಸಮಯ ಅಲ್ಲ ಬಯಲಾಟ ನಡೆಯೋದು ಮತ್ತು ಈಗೆಲ್ಲ ಬಸ್ಗಳು ಹೋಗ್ತಾ ಏನೋ ವೆಹಿಕಲ್ ಎಲ್ಲ ಹೋಗ್ತಾವು ಆಗಿನ ಕಾಲದೊಳಗೆ ನಡ್ಕೊಂಡು ಹೋಗ್ಬೇಕು ಅವಾಗ ಮೂರ್ನಾಲ್ಕು ಕಿಲೋಮೀಟ್ರ್ ಅಂದ್ರೆ ಮತ್ತು ನಡ್ಕೊಂಡು ಹೋಗ್ತಿದ್ರು ಅವಾಗ ಅವ ಬಯಲಾಟ ನೋಡ್ಬೇಕಂತ ಒಂದಿಷ್ಟು ಆಸೆ ಅವ ಏನು ಮಾಡಿದ್ರೆ ಮನೆಯಾಗ ಊಟ ಗೀಟ ಮಾಡಿ ಹೆಂಗಿದ್ರು ಬಯಲಾಟ ಶುರು ಆಗೋದು ರಾತ್ರಿ 9-10 ಗಂಟೆಗೆ ಅಂಥೇಳಿ ಅವ ಏನು ಮಾಡಿದ ಊಟ ಗೀಟ ಮಾಡಿ ಹೆಂಡತಿ ಹೇಳಿದ ನೋಡು ನಾನು ಬಯಲಾಟಕ್ಕೆ ಹೋಗಿ ಬರ್ತೀನಿ ಅಂಥೇಳಿ ಆದಂತು ಒಂದು 4 ಕಿಲೋಮೀಟ್ರ್ ಆಯ್ತು ಅಂತ ತಿಳ್ಕೊಡ್ರಿ ನಿಮ್ಗೆ 2 ಕಿಲೋಮೀಟ್ರ್ ಹೋಗ್ಯಾನ ಈಗ ಹೋದ ಕೂಡಲೇ ಅವನಿಗೆ ಏನು ನೆನಪಾಯಿತು ಅಂತಂದ್ರೆ ಅಯ್ಯೋ ಮನೆಯಾಗ ದೀಪ ಆರ್ಸ್ ಅಂತ ಹೇಳಿಲ್ಲಲ್ಲ ಮರ್ತು ಬಂದ್ಬಿಟ್ಟು ಎಣ್ಣೆ ಎಷ್ಟು ಸುಡ್ತೈತೋ ಏನೋ ಹಂಗೆ ದೀಪ ಇಟ್ಟು ಮಾಡ್ಕೊಂಡ್ರೆ ಎಣ್ಣೆ ಎಷ್ಟು ಸುಡ್ತೈತೋ ಏನೋ ಅಂತ ನೆನಪಾಯಿತು ಮತ್ತು ವಾಳಿ ಬಂದನ್ರಿ ಅವ ಬಂದು ಕದ ಬಡ್ದ ಹೆಂಡತಿ ಯಾಕ್ರಿ ಮತ್ತು ಬಯಲಾಟ ನೋಡ್ಬೇಕಂತ ಹೋಗಿದ್ರಲ್ಲ ಮತ್ತು ಯಾಕೆ ಹಂಗೆ ಬಂದ್ರಿ ಅಂತ ಅಂದು ಇಲ್ಲ ನಾನು ನಿನಗೆ ದೀಪ ಆರ್ಸ್ ಅಂತ ಹೇಳಿದ್ ಮರ್ತು ಹೋಗಿದ್ದೆ ಅದಕ್ಕೆ ದೀಪ ಆರಿಸಿ ಇಲ್ಲೋ ಅದನ್ನು ಹೇಳಕ್ಕೆ ಬಂದೀನಿ ಅಂತಂದ ನನಗೆ ಅಷ್ಟು ಬುದ್ಧಿ ಇಲ್ಲೇನ್ರಿ ನೀವು ಆ ಕಡೆ ಹೋದ ಕೂಡಲೇ ದೀಪ ಆರಿಸಿ ಮಲ್ಕೊಂಡಿದ್ದೆ ನಾನು ಅಲ್ಲ ನೀವು ಇಷ್ಟು ಅಷ್ಟು ದೂರ ಹೋಗಿದ್ದು ಮತ್ತೆ ಹೊಳಿ ಬಂದಿರಲ್ಲ ನಿಮ್ಮ ಚಪ್ಪಲು ಎಷ್ಟು ಸಾವಿರಬೇಕು ಅಂತ ಕೇಳಿದ್ದಕ್ಕೆ ನೋಡು ನೀ ಇದನ್ನು ಕೇಳ್ತಿ ನನಗೆ ಗುರುತಿತ್ತು ನೋಡು ಅದನ್ನು ಚೀಲಾಗಿ ಬಗಲ ಇಟ್ಕೊಂಡು ಬಂದು ನೋಡಂತಂದಂತ ಚಪ್ಪಲ ಅವ ಹಾಕೊಂಡು ಹೋಗಿದ್ದಿಲ್ರವ ಸವಿತಾವ ಅಂತೇಳಿ ಅದನ್ನು ಬಗಲ ಇಟ್ಕೊಂಡು ಹೋಗಿದ್ದಂತ ಅಂದರೆ ಹಿಂಗೆ ಇರ್ತಾರಂತ ಕೆಲವರು ಲೋಭಿಗಳು ಅದಕ್ಕಂತಾರವರು ನಿನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ತೃಷ್ಣೆ ಅಂದರೆ ಅದರ ಮೇಲೆ ಆ ವಿಷಯದ ಧನದ ಮೇಲಿರ್ತಕ್ಕಂಥ ಅತಿಯಾದ ಆಸಕ್ತಿಯನ್ನು ತ್ಯಾಗ ಮಾಡಿ ನಿನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಇಡು ಕುರು ಸದ್ಬುದ್ಧಿಂ ನಿನ್ನ ಮನಸ್ಸನ್ನು ಭಗವಂತನಿಗೆ ಅರ್ಪಿಸಿಬಿಡು ನೀನು ಪ್ರಪಂಚದ ವಿಷಯಗಳಿಡಕ್ಕೆ ಹೋಗಬೇಡ ಎಲ್ಲವಸೇ ನಿಜ ಕರ್ಮೋಪಾತಂ ನೀಗೇನು ದುಡಿಮೆ ಮಾಡ್ತೀಯಲ್ಲ ನಾವು ಹೊಲದಾಗ ದುಡಿತೇವೆ ಫ್ಯಾಕ್ಟ್ರಿಯಾಗ ದುಡಿತೇವೆ ಆಫೀಸ್ನಾಗ ದುಡಿತೇವೆ ಇನ್ನು ಎಲ್ಲೆಲ್ಲೋ ಒಂದು ಉದ್ಯೋಗ ಮಾಡ್ತಾ ಇರ್ತೇವೆ ನಾವು ಒಂದು ಉದ್ಯೋಗ ಸಿಕ್ಕದಂತ ತಿಳ್ಕೊಡ್ರಿ ನೀವು ಆ ನಮ್ಮ ದುಡಿಮೆಯೊಳಗೆ ಭಗವಂತ ನಮಗೆ ಎಷ್ಟು ಕೊಟ್ಟಾನ ನಮಗೆ ಹೊಲದಾಗ ದುಡಿದಾಗ ಭಗವಂತ ಎಷ್ಟು ಕೊಟ್ಟಾನ ನಾವು ಫ್ಯಾಕ್ಟ್ರಿಗೆ ಹೋದಾಗ ನಮಗೆ ಅಲ್ಲಿ ಎಷ್ಟು ಸಂಬಳ ಕೊಡ್ತಾರ ನಾವು ಎಲ್ಲೆಲ್ಲಿ ಏನು ದುಡಿತೇವಲ್ಲ ಅದು ಬಂದದ್ರಲ್ಲಿಯೇ ನೀನು ಸಂತೋಷ ಬಿಡು ಅಂತ ಸಾಕಪ್ಪ ಇವತ್ತು ಇಷ್ಟು ಕೊಟ್ಟಾರಲ್ಲ ಇದ್ರ ಮೇಲೆ ನನ್ನ ಜೀವನ ನಡೀತದೆ ನನ್ನ ಹೆಂಡತಿ ಮಕ್ಕಳ ಜೊತೆ ನಾವು ಸುಖವಾಗಿರ್ಬೋದು ಏ ನನಗಿಷ್ಟೇ ಬಂತಲ್ಲ ಇನ್ನೂ ಬರಬೇಕಾಗಿತ್ತು ಇನ್ನೂ ಸಿಗಲಿಲ್ಲಲ್ಲ ಅಂಥೇಳಿ ನಾವು ಅದ್ರ ಬಗ್ಗೆ ಕೊರಗಬಾರ್ದಂತಾರೆ ಎಲ್ಲವಸೇ ನಿಜ ಕರ್ಮೋಪಾತಂ ನೀನು ಮಾಡಿರ್ತಕ್ಕಂಥ ಉದ್ಯೋಗ ನೀನು ಮಾಡಿರ್ತಕ್ಕಂಥ ಒಂದು ವ್ಯವಸಾಯ ಏನೇ ಆಗಲಿ ಅಲ್ಲಿ ಏನು ಬರ್ತದೆ ದೇವರು ಏನು ಕೊಡ್ತಾನೆ ಯಾಕೆ ಒಂದೊಂದು ವರ್ಷ ಮಳೆ ಬಂದು ನಷ್ಟ ಆಗ್ತೈತಿ ಒಂದೊಂದು ವರ್ಷ ಚೆನ್ನಾಗಿ ಬೆಳೀತದೆ ಅದು ಬೆಳೆ ಬಂದಾಗ ರೇಟ್ ಇರೋಂಗಿಲ್ಲ ರೇಟ್ ಇದ್ದಾಗ ಬೆಳೆ ಇರೋಂಗಿಲ್ಲ ಅದು ಪ್ರಕೃತಿಯ ನಿಯಮ ಸೃಷ್ಟಿ ನಿಯಮ ಅದು ಯಾಕಂದರೆ ಯಾವಾಗಲೂ ಒಳ್ಳೆ ಬೆಳೆ ಬರಬೇಕು ಒಳ್ಳೆ ರೇಟ್ ಬರಬೇಕಂತಂದರೆ ಅದು ನಮ್ಮ ಪುಣ್ಯ ನಮ್ಮ ಭಾಗ್ಯ ಕೆಲವರಿಗೆ ಭೇಷ್ ಚೆನ್ನಾಗಿ ಬೆಳೆದಿರ್ತಾರೆ ಅವ್ರು ಒಳ್ಳೆ ರೇಟ್ ಸಿಕ್ಕಿರ್ತದೆ ಮತ್ತು ದೇವ್ರು ಅವ್ರಿಗೆ ಹಂಗೆ ಮಾಡಿದಂದ್ರೆ ನಮಗೆ ಹಿಂಗೆ ಯಾಕೆ ಮಾಡಿದಂದ್ರೆ ಅವ್ರು ಪುಣ್ಯ ಮಾಡ್ಕೊಂಡು ಬಂದಾರೆ ಅವ್ರಿಗೆ ಸಿಕ್ಕದದು ನಮ್ಮ ಪುಣ್ಯ ಇಷ್ಟದು ಅಂತ ತಿಳ್ಕೋಬೇಕು ಯಾಕಂದರೆ ನಾವು ಮಾಡಿದ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಭಗವಂತ ನಮ್ಗೆ ಕೊಟ್ಟಿರ್ತಾನೆ ನಾವು ಪೂರ್ವಜನ್ಮದಲ್ಲಿ ಏನಾದರೂ ಪುಣ್ಯ ಮಾಡಿದ್ರೆ ಆ ಪುಣ್ಯಕ್ಕೆ ತಕ್ಕಂಗೆ ನಮಗಿಲ್ಲಿ ಭಗವಂತ ಕೊಡ್ತಿರ್ತಾನೆ ನಮಗೆ ಶ್ರೀಮಂತಿಕೆ ಆಗಲಿ ಅಧಿಕಾರ ಆಗಲಿ ನಮಗೆ ಏನೋ ಒಂದು ಬರಬೇಕು ಅಂತಂದ್ರೆ ಅದಕ್ಕೆ ನಾವು ಮಾಡಿದ ಪುಣ್ಯದ ಫಲ ಇರಬೇಕಂತ ಅದತ್ತ ದೋಷೇನ ಭವೇ ದರಿದ್ರ ದರಿದ್ರ ಭಾವಾಶ್ಚ ಕರೋತಿ ಪಾಪಂ ಪಾಪ ಪ್ರಭಾವಾತ್ ನರಕೇ ಪ್ರಯಾಂತಿ ಅದಕ್ಕೆ ಹೇಳ್ತಾರೆ ನಾವು ದಾನ ಮಾಡದೇ ಇರುವುದರಿಂದಲೇ ನಮಗೆ ಬಡತನ ಬರ್ತದಂತ್ರಿ ಈಗ ನೀವು ಹೊಲದೊಳಗೆ ಯಾವುದೋ ಒಂದು ಜೋಳ ಆಗಲಿ ಗೋಧಿ ಆಗಲಿ ನೆಲ್ಲಾಗಲಿ ಏನೋ ಒಂದಿಷ್ಟು ಬೀಜ ಹಾಕ್ತೀರಿ ತಿಳ್ಕೊಳ್ತೀರಿ ನೀವು ಅಲ್ಲಿ ಬೀಜ ನೀವು ಭೂಮಿಗೆ ತ್ಯಾಗ ಮಾಡಿದರೆ ಆ ಭೂಮಿ ತಾಯಿ ಅದರ 100 ಪಟ್ಟು ಕೊಡ್ತಾಳೆ ಹೌದ್ರಿ ನೀವು
ಒಂದು 10 ಕೆಜಿ ಬಿತ್ತೀರಿ ಅಂತ ತಿಳ್ಕೊಡ್ರಿ, ನಿಮಗೆ ಭೂಮಿ 10 ಕೆಜಿ ಕೊಡ್ತಾವನ್ರಿ. ನೀವು 10 ಕೆಜಿ ಬಿತ್ತಿದ್ರೆ ಒಂದು 50 ಕ್ವಿಂಟಲ್ ಗಟ್ಟಲೆ ಬರ್ತಾವಿಲ್ರಿ ನಿಮಗೆ. 50 ಕ್ವಿಂಟಲ್ ಗಟ್ಟಲೆ ನಿಮಗೆ ಭೂಮಿ ತಾಯಿ ಕೊಡ್ತಾಳೆ. ಏ ಇದನ್ನ ಯಾಕೆ ಚೆಲ್ಲಬೇಕು ಭೂಮಿಗೆ, ಇದು ನಷ್ಟ ಆಗಿ ಹೋಗ್ತೈತಿ ಅಂತ ನೀವು ಬಿತ್ತಲಿಲ್ಲ ಅಂತಂದ್ರೆ ಭೂಮಿ ತಾಯಿ ಕೊಡ್ತಾಳನ್ರಿ. ನೀವು ತ್ಯಾಗ ಮಾಡ್ತಿರಲಿಲ್ಲ ಅಲ್ಲಿ ಭೂಮಿಗೆ ಹೆಂಗೆ ದವಸ ಧಾನ್ಯ ನೀವು ಬಿತ್ತಿದಾಗ ನಿಮಗೆ ಹೆಂಗೆ ಬೆಳೆ ಬರ್ತದೋ, ಅಯ್ಯೋ ಕೊಟ್ಟರೆ ಹೋಯ್ತಲ್ಲ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿ ತನ ಬೇಡ, ಅದು ಮುಂದೆ ಕಟ್ಟಿ ಹುದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಾ. ನಾವು ಏನು ಕೊಡ್ತೀವಿ ಅದು ನಮಗೆ ಬರ್ತದೆ, ಕೊಡಬಾರ್ದು ಅಂತೇನು ಬಚ್ಚಿಡ್ತೇವಲ್ಲ ಅದು ಮತ್ತೊಬ್ಬರಿಗೆ ಹೋಗ್ತದೆ. ನಮಗೂ ಸಿಗಂಗಿಲ್ಲ, ಅದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಅದು ಬುತ್ತಿದ್ದಂಗ್ರೆ ನೀವು ಹೊಲಕ್ಕೆ ಹೋಗ್ಬೇಕಾದ್ರೆ ಬುತ್ತಿ ಒಯ್ತಿರಲ್ರಿ, ಯಾಕೆ ನಿಮಗೆ ಹಸಿವಾದಾಗ ಬುತ್ತಿತ್ತಂದ್ರೆ ತಿನ್ನಾಕ ಬರ್ತದೆ. ಒಂದು ಚೀಲ ಅದಂತ ತಿಳ್ಕೊಡ್ರಿ ನೀವು, ಅದರೊಳಗೆ ನೀವು ಹಣ ಇಟ್ಟಿರಿ ಅಂತ ತಿಳ್ಕೊಡ್ರಿ ನೀವು. ಕ್ಯಾಶ್ ಬ್ಯಾಗ್ ಅಂತ ಇರ್ತೈತೆ ನೋಡ್ರಿ, ಅಲ್ಲಿ ಕೈ ಹಾಕಿದಾಗ ಅದು ಹಣ ಇತ್ತಂದ್ರೆ ನಿಮ್ಗೆ ಕೈ ಸಿಗ್ತದೆ, ಅದು ಖಾಲಿ ಇತ್ತಂದ್ರೆ ನೀವು ಎಷ್ಟು ಕೈ ಆಡಿಸಿರಿ ಸಿಗ್ತದೇನ್ರಿ, ಅಲ್ಲಿ ಸಿಗಂಗಿಲ್ಲ. ಹಂಗೆ ನಾವು ಪೂರ್ವಜನ್ಮದಲ್ಲಿ ಏನಾದರೂ ಪುಣ್ಯ ಮಾಡಿ ಆ ಪುಣ್ಯದ ಸಂಗ್ರಹ ನಮ್ಮಲ್ಲಿ ಇತ್ತು ಅಂತಂದರೆ ಭಗವಂತ ನಾವು ಕೇಳಿದ್ದನ್ನು ಕೊಡ್ತಾನೆ, ನಮಗೆ ಸಂಪತ್ತು ಭೋಗ ಭಾಗ್ಯ ಏನೆಲ್ಲ ಸಿಗ್ತದೆ. ಮತ್ತು ನಾವು ಏನೂ ಕೊಟ್ಟೇ ಇಲ್ಲ ಅಂತ ನಮಗೆ ಏನ್ರಿ, ನಮಗೆ ಬಡತನ ಬಂದೈತಲ್ಲ, ಈ ಬಡತನ ಯಾಕೆ ಬಂದೆ, ಅದನ್ನು ಹಿಂದೆ ಏನು ದಾನ ಧರ್ಮ ಮಾಡಿಲ್ಲ, ಈಗ ಮಾಡು. ಇವತ್ತು ನೀವೊಂದು 100 ರೂಪಾಯಿ ದುಡ್ದಿ ಅಂತಂದರೆ ಅದ್ರಾಗ ಒಂದು 10 ರೂಪಾಯಿ ಖರ್ಚು ಮಾಡು, 100 ರೂಪಾಯಿ ಒಂದು 10 ರೂಪಾಯಿ ದಾನ ಮಾಡು. ನಿನಗೆ ಒಂದು ಸಲ ಹಿಂಗಾಯ್ತಂತದು, ಭೋಜರಾಜ ದಾನ ಮಾಡಕತ್ತಿದ್ದ ಬಡವ್ರಿಗೆ ಸಾಧುಗಳಿಗೆ ಎಲ್ಲ ಭಿಕ್ಷುಕರಿಗೆ ಅವೆಲ್ಲ ದಾನ ಕೊಡ್ತಾ ಇದ್ದ. ಆವಾಗ ಆಕಾಶವಾಣಿ ಆಯ್ತಂದು, ಕೊಟ್ಟಷ್ಟೇ ಬರುವುದಿಲ್ಲ, ಕೊಟ್ಟಷ್ಟೇ ಬರುವುದಿಲ್ಲ ಅಂತ ಆಕಾಶವಾಣಿ ಆಯಿತು. ಆವಾಗ ಅವನಂದ, ನಾ ಇಷ್ಟೆಲ್ಲ ದಾನ ಮಾಡಕತ್ತೀನಿ, ನಾ ಕೊಟ್ಟದ್ದು ಬರುದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಆಕಾಶವಾಣಿ, ಇದು ಈ ಮಾತಿನ ಅರ್ಥ ಏನು? ಇದನ್ನು ನಾನು ಸ್ವಲ್ಪ ವಿದ್ವಾಂಸರು ಪಂಡಿತರು ಆ ಗೋಷ್ಠಿಗಳಿಗೆ ಪ್ರಶ್ನೆ ಇಡಬೇಕು, ಇಟ್ಟು ಇದಕ್ಕೆ ಉತ್ತರ ಪಡಿಬೇಕು ಅಂಥೇಳಿ ರಾಜ ಎಲ್ಲ ಪಂಡಿತರ ಆಹ್ವಾನ ಮಾಡಿದ. ಕಾಳಿದಾಸ ಅವನ್ನು ಕರ್ಕೊಂಡು ಬರಕ್ಕೆ ಒಬ್ಬ ಸೇವಕನ ಕಳಿಸಿದ ರಾಜ. ಅವ ಕಾಳಿದಾಸ ಮನೆಯಾಗ ಇದ್ದಿದ್ದಿಲ್ಲ, ಅವ ನದಿ ಸ್ನಾನಕ್ಕೆ ಹೋಗಿದ್ದನು. ಸ್ನಾನ ಆವಾಗ ಬ್ಯಾಸಿ ಟೈಮು, ಮತ್ತೆ ಬೆಳಿಗ್ಗೆ 10-11 ಗಂಟೆ ಆಗೈತಿ, ಇನ್ನು ಸಭಾ ಕೂಡಬೇಕು, ಎಲ್ಲ ಪಂಡಿತರೆಲ್ಲ ಸೇರಿದಾರ, ಕಾಳಿದಾಸ ಬಂದಿಲ್ಲ, ಹೋಗಿ ಕರ್ಕೊಂಡು ಬರೀ ಸೈನಿಕ ಕಳಿಸಿದ. ಕಾಳಿದಾಸ ಏನಂದ, ನೋಡಪ್ಪ ಈಗ ಸ್ನಾನ ಆಗೈತಿ, ನನಗರ ಕಾಲಾಗಿ ಏನೂ ಇಲ್ಲ, ಭಯಂಕರ ಕಾಲು ಸುಡ್ತಾ ಇದ್ದಾವ, ಕೆಟ್ಟ ಕೆಟ್ಟ ಬಿಸಿಲದು, ನನಗೆ ಬರೋಕ್ಕಾಗೋದಿಲ್ಲ ಅಂತೇಳಿ ಅಲ್ಲೇ ಕೂತ್ಕೊಂಡೇವು ಬಳಿ ದಂಡ್ಯಾಗ. ಆವಾಗ ಸೇವಕ ಬಂದು ಹೇಳಿದ ರಾಜನಿಗೆ, ಮಹಾರಾಜರೇ ಕಾಳಿದಾಸರಿಗೆ ಕಾಲು ಸುಡ್ತಾವಂತ ಅವರಿಗೆ ಬರೋಕ್ಕಾಗೋದಿಲ್ಲ ಅನ್ನಕತ್ತಾರ. ಆವಾಗ ರಾಜ ಮಹಾರಾಜನಂತಕ್ಕಂಥ ನೋಡಿ, ಬೆಲೆ ಬಾಳ್ತಕ್ಕಂಥ ಚಪ್ಪಲುಗಳು ಪಾದರಕ್ಷೆಗಳು, 1,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಚಪ್ಪಲು, ಆಗಿನ ಕಾಲದಾಗ 1,000 ರೂಪಾಯಿ ರೀ, ಅಂಥ ಬೆಲೆ ಬಾಳ್ತಕ್ಕ ಚಪ್ಪಲು ಕೊಟ್ಟು ಕಳಿಸಿದಂಥವ. ಕಾಳಿದಾಸ ಹಾಕ್ಕೊಂಡು ಬರಾಕತ್ತಿದ್ದ. ಅಲ್ಲಿ ಒಬ್ಬ ವಯಸ್ಸಾದ ತಾತ, ಭಾಳ ವಯಸ್ಸಾಗಿತ್ತು, ಬಿಸಿಲಾಗ ಬರಿಗಾಲಿ ನಡ್ಕೋಂತ ಹೊಂಟಿದ್ದ. ಕಾಳಿದಾಸರಿಗೆ ದಯಾ ಬಂತು, ಕರುಣಾ ಬಂತು, ಪಾಪ ಈ ತಾತನಿಗೆ ವಯಸ್ಸಾಗ್ಯದ, ಕಾಸು ಹುಡಾಕತ್ತಾವು ಅಂಥೇಳಿ ಆ ಚಪ್ಪಲು ಅವನಿಗೆ ಕೊಟ್ಬಿಟ್ಟ. ಯಾರಿಗೆ? ತಾತ ವಯಸ್ಸಾದ ವೃದ್ಧ ಇದ್ನಲ್ಲ ಅವನಿಗೆ ರಾಜ ಕೊಟ್ಟ ಚಪ್ಪಲು ಅವನಿಗೆ ಕೊಟ್ಬಿಟ್ಟ. ಆ ಸೇವಕನಿಗೆ ಏ ನಾನು ಬರೋಕ್ಕಾಗಲ್ಲ ಹೋಗ್ಲಿ ಅಂತೇಳಿ ಕಳಿಸ್ಬಿಟ್ಟ. ಅವ ಇವನು ಸೇವಕ ಬಂದು ಹೇಳಿದ, ಮಹಾರಾಜರೇ ನೀವು ಕೊಟ್ಟ ಚಪ್ಪಲ ಯಾವನೊಬ್ಬ ತಾತ ವಯಸ್ಸಾದ ವೃದ್ಧ ಇದ್ದ ಅವನಿಗೆ ಆ ಅಜ್ಜನಿಗೆ ಕೊಟ್ಟುಬಿಟ್ಟ. ಹೌದಾ, ಹಂಗಾರ ಈ ಸಲ ಚಪ್ಪಲು ಬೇಡ, ಕುದುರೆ ಕಳ್ಸೋಣ, ಕುದುರೆ ಮೇಲೆ ಕುಂಡಿಸ್ಕೊಂಡು ಬಾ ಅಂಥೇಳಿ ಒಳ್ಳೆ ಬೆಲೆ ಬಾಳ್ತಕ್ಕಂಥ ಕುದುರೆ ರೀ, ಆಗಿನ ಕಾಲದಾಗ 1,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕುದುರೆ ಅದು. ಆ ಕುದುರೆ ತೊಗೊಂಡು ಬಂದ್ರಿ, ಇದ್ರ ಮೇಲೆ ಕೂಡ್ರಿ, ಮತ್ತು ಮಹಾರಾಜರ ಕರೆಯಕತ್ತಾರ ಹೋಗೋಣ ಅಂತಂದಾಗ ಹತ್ತಿ ಕೂತ್ಕೊಂಡ. ಸ್ವಲ್ಪ ಮುಂದೆ ಹೋಗಿ ಒಬ್ಬ ಸೈನಿಕ ಏನು ಮಾಡಿದ ಅಂತಂದ್ರೆ, ನಡ್ಕೊತ ಹೊಂಟಿದ್ದವ ಒಬ್ಬ ಸೈನಿಕ, ಕಾಳಿದಾಸ ಅಂತ ಇದ್ದ, ಏ ತರ್ಬಿಸ್ರಿ ಇಲ್ಲಿ. ಅಲ್ಲಿ ಸೈನಿಕ ಅವ ಕುದುರೆ ಮೇಲೆ ಹೋಗ್ಬೇಕವ, ನಡ್ಕೊತ ಹೊಂಟಾನವ,
ಅದಕ್ಕೆ ಏನು ಮಾಡಿದ ಅಂತಂದ್ರೆ ಕುದುರೆಯಿಂದ ಇಳಿದು ಏ ಸೈನಿಕ ತಗೋ ಇದನ್ನು ಕುದುರೆ ನೀನ ತಗೋ ಅಂತೇಳಿ ಕುದುರೆ ಕೊಟ್ಟಿ ಕೂತ್ಬಿಟ್ಟು ಅಲ್ಲೇ ಏ ನಾನು ಬರೋದಿಲ್ಲ ಈ ಬಿಸಿಲ ಬರೋಕ್ಕಾಗಲ್ಲ ಅಂತಂದ. ಮತ್ತು ಸೈನಿಕ ಓಡ್ ಹಾದನು ರೀ. ಮಹಾರಾಜರೇ ಮಹಾರಾಜರೇ, ನೀವು ಕೊಟ್ಟ ಕುದುರೆನ ಒಬ್ಬ ಸೈನಿಕಗೆ ದಾನ ಮಾಡಿಬಿಟ್ಟ, ಈ ಬರಾಕಲ್ಲ ಅಂತ ಸರ್ ನನ್ನ ಕಾಫು ಅಂತ ಬರಾಕಲ್ಲ ಅಂತಾನ. ಏ ಹಂಗಾರ ಈಗ ಅದಕ್ಕಿಂತ ಒಂದು ಪಲ್ಲಕ್ಕಿ ನೋಡಿ, ರಾಜರು ಕುಂಡತಕ್ಕ ದೊಡ್ಡ ಪಲ್ಲಕ್ಕಿ ಅದು, ಭಾರಿ ಬೆಲೆ ಬಾಳ್ತಕ್ಕಂಥದ್ದು, ಸುಮಾರು ಲಕ್ಷಗಟ್ಟಲೆ ಬೆಲೆ ಬಾಳ್ತಕ್ಕ ಪಲ್ಲಕ್ಕಿನೇ ಕೊಟ್ಟು ಕಳಿಸಿದ ನಾಲ್ಕು ಮಂದಿ. ಏ ಅವನು ಇದ್ರ ಕುಂಡಿಸ್ಕೊಂಡು ಹೊತ್ಕೊಂಡ್ಬರ್ರಿ ಅಂತೇಳಿ ಕಳಿಸಿದ. ಪಲ್ಲಕ್ಕಿ ಬಂತು, ಅದರ ಕುಂಡಿಸ್ಕೊಂಡ್ರು ಕರ್ಕೊಂಡು ರಾಜನ ಹತ್ತಕ್ಕೆ ಕರ್ಕೊಂಡು ಹೋದ. ಮತ್ತು ಪಲ್ಲಕ್ಕಿಯರಿ ದಾನ ಮಾಡ್ತಾನೆ ರೀ ನಾವು. ತೊಗೊಂಡು ಹೋದರು, ಇಳಿಸಿದರು, ಎಲ್ಲ ಸಭಾ ಎಲ್ಲರೂ ಕೂಡಿದಾರ. ಆವಾಗ ರಾಜ ಕೇಳಿದ, ಕೊಟ್ಟಷ್ಟೇ ಬರುವುದಿಲ್ಲ, ಈ ಪ್ರಶ್ನೆಗೆ ಯಾವ ಉತ್ತರ ಹೇಳ್ರಿ ಅಂತ ಪಂಡಿತರು ಕೇಳಿದ. ಯಾವ ಪಂಡಿತರಿಗೆ ಅದರ ಪ್ರಶ್ನೆದ ಅರ್ಥನ ಉಳಿದಿದ್ದಿಲ್ಲ ಯಾರಿಗೆ. ಕಾಳಿದಾಸ ಹೇಳಿದ, ಮಹಾರಾಜರೇ ನಮಗೆ ನಾನು ಈಗಾಗಲೇ ನಿಮ್ಗೆ ಉತ್ತರ ಕೊಟ್ಟೀನಿ ಅಂತಂದರು. ಅಲ್ಲ ಬಂದು ಈ ಸಭಾದಾಗ ಕುಂತೀರಿ, ಉತ್ತರ ಏನು ಕೊಟ್ಟಿರಿ, ಇನ್ನೂ ಈಗ ಕುಂತೀರಿ, ನೀವೆಲ್ಲಿ ಉತ್ತರ ಕೊಟ್ರಿ ಅಂತೇಳಿ ಭೋಜರಾಜ ಅಂದ. ನೋಡ್ರಿ, ನನಗೆ ಹೊಳೆ ಸ್ನಾನ ಮಾಡಿ ಕುಂತಿದ್ದೆ, ನೀವು ಏನು ಮಾಡಿದ್ರಿ ನನಗೆ, ಪಾದರಕ್ಷೆ 1000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಪಾದರಕ್ಷೆ ಕೊಟ್ರಿ. ಅದನ್ನು ನಾನು ಒಬ್ಬನಿಗೆ ದಾನ ಮಾಡಿದೆ. ಈ ಪಾದರಕ್ಷೆ ಕೊಟ್ಟರೆ ಪಾದರಕ್ಷೆನೇ ಬರಬೇಕಲ್ಲ, ಪಾದರಕ್ಷೆ ಬಂತೇನೋ, ಅದಕ್ಕಿಂತಲೂ ಬೆಲೆ ಬಾಳ್ತಕ್ಕಂಥ ಕುದುರೆ ಬಂತು. ಆ ಕುದುರೆಯನ್ನು ಮತ್ತೊಬ್ಬನಿಗೆ ದಾನ ಮಾಡಿಬಿಟ್ಟೇನೆ. ಅದನ್ನು ಕುದುರೆಗೆ ಮತ್ತೆ ರೀ ಕುದುರೆ ಬರಲಿಲ್ಲ, ಒಂದು ಪಲ್ಲಕ್ಕಿ, ಅದಕ್ಕಿಂತಲೂ ಬೆಲೆ ಬಾಳ್ತಕ್ಕಂಥ ಲಕ್ಷಗಟ್ಟಲೆ ಬೆಲೆ ಬಾಳುವಂಥ ಒಂದು ಇದನ್ನೇ ಬಂತು. ಅದಕ್ಕೆ ನಾವು 100 ಕೊಟ್ಟರೆ ನಮಗೆ ಪರಮಾತ್ಮ 1000 ಕೊಡ್ತಾನೆ, ನಮಗೆ 1000 ಕೊಟ್ಟರೆ ಭಗವಂತ ನಮಗೆ 1,00,000 ಕೊಡ್ತಾನೆ, ನಾವು 1,00,000 ಕೊಟ್ಟರೆ ಭಗವಂತ ನಮಗೆ 1,00,000 ಕೊಡ್ತಾನೆ. ಅದಕ್ಕೆ ಕೊಟ್ಟಷ್ಟೇ ಬರೋದಿಲ್ಲ ಏನು, ಅದ್ರ 100 ಪಟ್ಟು 1,000 ಪಟ್ಟು ಅಧಿಕ ಬರ್ತದೆ ಹೊರತು ಕಡಿಮೆ ಬರೋಂಗಿಲ್ಲ ಅಂತ ನೀವು ದಾನ ಮಾಡಿದ ತಾತ್ಪರ್ಯ ನೋಡ್ರಿ ಅಂತಂದಾಗ ಭೋಜನ ಭಾಳ ಖುಷಿಯಾಗಿಬಿಡ್ತಂತೆ. ಹೌದು, ಕಾಳಿದಾಸರನ್ನು ಹೇಳು ಮಾತು ಭಾಳ ಸತ್ಯ ಅದ ಅಂಥೇಳಿ ಅವನಿಗೆ ಅನೇಕ ಉಡುಗೊರೆಯನ್ನು ಕೊಟ್ಟು ಕಳುಹಿಸಿದ ಅಂಥೇಳಿ ಹಿಂಗೆ ಚರಿತ್ರೆ ಬರ್ತದೆ. ಅದಕ್ಕೆ ನಾವು ಲೋಭತನದಿಂದ ಹಣವನ್ನು ಕೂಡಿಡದೆ ಪರಮಾತ್ಮ ಏನು ಕೊಟ್ಟಿರ್ತಾನಲ್ಲ ಅದನ್ನು ನಾವು ಉಣಬೇಕು, ಮಡದಿ ಮಕ್ಕಳು ಬಂಧು ಬಾಂಧವರಿಗೂ ಕೊಡಬೇಕು, ಮತ್ತು ಯಾರು ಬಡವರು ಅನಾಥರು ಕಷ್ಟದಲ್ಲಿದ್ದವರು ಭಿಕ್ಷುಕರು ಸಾಧುಗಳು ಅವರಿರ್ತಾರಲ್ಲ ಅವರಿಗೆ ದಾನ ಮಾಡಬೇಕು. ಅದಕ್ಕಂತ ನೋಡಿ ಬಸವಣ್ಣವರು ಈಗ ನಾಗರ ಪಂಚಮಿಗೆ ಹಾಲು ಎರಿತಾರೆ. ಕಲ್ಲ ನಾಗರ ಕಂಡರೆ ಹಾಲನೆರೆಯೆಂಬರು, ದಿಟನಾಗರ ಕಂಡರೆ ಕೊಲ್ಲೆಂಬುವರಯ್ಯ, ಉಂಬುವ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರಯ್ಯ, ನಮ್ಮ ಕೂಡಲ ಸಂಗಮ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲು ತಾಗಿದ ಮಿಟ್ಟೆಯಂತಪ್ಪರಯ್ಯ ಅಂತ ಬಸವನೋಚನದಲ್ಲಿ ಹೇಳ್ತಾರೆ. ಈಗ ನಾಗರ ಪಂಚಿ ಬಂತು ಅಂದರೆ ನಾವು ಕಲ್ಲು ನಾಗರ ದೇವರಿಗೆ ಹಾಲು ಹಾಕ್ತೀವಿಲ್ರಿ, ಹಾಲು ನೈವೇದ್ಯ ಮಾಡ್ತೀವಿ. ಅದ ನಮ್ಮ ಮನೆಯಾಗ ಒಂದು ನಾಗರಾಮ ಬಂದದಂದ್ರೆ ಹಾಲು ಇಡು ಅಂತೀವಲ್ರಿ, ಅದಕ್ಕೆ ಏ ಕೊಂದು ಬಿಡ್ರಿ ಅಂತ. ಅವನನ್ನು ದಿಟನಾಗರ ಬಂದರೆ ನಿಜವಾದ ನಾಗರಾಮ ಬಂತಂದ್ರೆ ಅದನ್ನು ಕೊಲ್ತೀವಿ, ಕಲ್ಲು ನಾಗರಿಗೆ ನಾವು ಹಾಲು ಹಾಕ್ತೀವಿ. ಉಂಬುವ ಜಂಗಮ ಬಂದರೆ ನಡೆಯೆಂಬರು, ಒಬ್ಬ ಜಂಗಮ ಮಹಾತ್ಮ ಒಬ್ಬ ಸಂತ ಶಿವಯೋಗಿ ಮನೆಗೆ ಭಿಕ್ಷಕ್ಕೆ ಬಂದಾಗ ಮನೆಗೆ ಯಾರೂ ಇಲ್ಲ, ಕೈ ಕಾಲೇ ಇಲ್ಲ, ಮುಂದಕ್ಕೆ ನಡಿ ಅಂತ ಹೇಳ್ತೀವಿ. ಉಣ್ಣದೇ ಇರ್ತಕ್ಕಂಥ ಲಿಂಗಕ್ಕೆ ನಾವು ಎಡೆ ತೋರಿಸ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ, ಶರಣರು ಅಂದರೆ ಜ್ಞಾನಿಗಳು ಸತ್ಪುರುಷರು ಯತಿಗಳು, ಒಬ್ಬ ತತ್ವಜ್ಞಾನಿ ಮಹಾತ್ಮನಿಗೆ ನಾವು ಏನಾದರೂ ಅವ್ರನ್ನ ನೋಡಿ ಉದಾಸೀನ ಮಾಡಿದ್ದೀವಿ ಅಂತಂದರೆ ಕಲ್ಲು ತಾಯಿದ ಮಿಟ್ಟೆಯಂತಪ್ಪರಯ್ಯ. ಈಗ ಒಂದು ಮಣ್ಣಿನ ಹೆಂಟೆ ಅದಂತ ತಿಳ್ಕೊಡ್ರಿ ನೀವು, ಆ ಹೆಂಟೆಗೆ ಒಂದು ಕಲ್ಲು ಒಗೆದ್ರೆ ಆ ಹೆಂಟೆ ಏನಾಗ್ತಿದ್ರೆ ಅದು ಪುಡಿ ಪುಡಿಯಾಗಿ ಹೋಗಿಬಿಡ್ತೈತಿಲ್ರ ಆ ಮಣ್ಣಿನ ಹೆಂಟೆ ಒಡೆದು ಹೆಂಗೆ ಚೂರು 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 ಆಗಿಬಿಡ್ತೈತೋ ಹಂಗೆ ನಾವು ಶರಣರನ್ನು ಸಂತರನ್ನು ಶಿವಿಗಳನ್ನು ಕಂಡು ಒಂದು ವೇಳೆ ನಾವು ಉಪೇಕ್ಷೆ ಮಾಡಿದ್ದೀವಿ ಅಂತಂದರೆ ಉದಾಸೀನ ಮಾಡಿದ್ದೀವಿ ಅಂತಂದರೆ ನಮಗೆ ಅಷ್ಟು ಅನರ್ಥ ಹಾನಿ ಆಗ್ತದೆ ಅಂಥೇಳಿ ಜಗಜ್ಯೋತಿ ಬಸವಣ್ಣವರು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಎಲ್ಲವಶೇ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ.
ನಿನಗೆಷ್ಟು ಭಗವಂತ ಕೊಟ್ಟಿದಾನಲ್ಲ ನಿನ್ನ ಮನಸ್ಸನ್ನು ಅಷ್ಟರಲ್ಲೇ ತೃಪ್ತಿ ಪಡಿಸುವು ಅಂತ ಹೇಳ್ತಾ ಇದ್ದಾರೆ. ದೊರಕಲೇ ನದರಳು ಪರಿಣತೆ ದಳೆಯುವುದೇ ಚಂದಮಮ. ನಿಜವಾಗಿಯೂ ಹೇಳ್ತಾರೆ ನಿನಗೆ ಭಗವಂತ ಎಷ್ಟು ಕೊಟ್ಟಾನಲ್ಲ ದೊರಕಲೇ ನದರಳು. ಈಗ ಅಯ್ಯೋ ನನಗೆ ಇಷ್ಟು ಬರಬೇಕಾಗಿತ್ತು, ಇಂಥ ಪತ್ನಿ ಇರಬೇಕಾಗಿತ್ತು, ನನ್ನ ಹೆಂಡತಿ ಭಾಳ ಸುಂದರವಿಲ್ಲ, ಒಮ್ಮೇನಾಗಿತ್ತು ಅಂತಂದರೆ ಒಬ್ಬ ತಪಸ್ಸು ಮಾಡಿದನು ಹೇಳ್ತೀನಿ, ನಿಮ್ಗೆ ಕೇಳಿರೇ ಮತ್ತೆ ಸ್ವಲ್ಪ ಹಂಗೆ ನೆನಪು ಮಾಡಿಕೊಡ್ತೀನಿ. ಯಾಕಂದರೆ ಬಂದಿದ್ದರಲ್ಲಿ ತೃಪ್ತಿ ಇರಬೇಕು ಅನ್ನೋ ಇದಕ್ಕೊಂದು ಉದಾಹರಣೆ. ಹೆಂಡತಿ ಭಾಳ ಕುರುಪಿದ್ಲು, ಭಾಳ ಕಪ್ಪಿದ್ಲು, ಭಾಳ ಭಾಳ ಕಪ್ಪಿದ್ದು. ಅವ ಅಂದ, ನನ್ನ ಹೆಂಡತಿ ಏನಪ್ಪ ಇಷ್ಟು ಕಪ್ಪದವ, ನನ್ನ ಹೆಂಡತಿ ಭಾಳ ಸುಂದರಳಾಗಬೇಕು, ಅಂಥ ಸೌಂದರ್ಯ ಮೂರು ಲೋಕದಲ್ಲಿ ಯಾರೂ ಇರಬಾರ್ದು, ನನ್ನ ಹೆಂಡತಿ ಅಂಥ ಸುಂದರಳಾಗಲಿಕ್ಕೆ ನಾನು ಪರಮಾತ್ಮನ ಕುರಿತು ತಪಸ್ಸು ಮಾಡಿ ಅಂಥ ವರ ಪಡ್ಕೊಂಡು ಬರ್ತೀನಿ ಅಂತ ಪಾದನ್ ರೀ. ಅವನು ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಾಕತ್ತ, ಘೋರವಾದ ತಪಸ್ಸು ಮಾಡಿದ. ಅವನ ತಪಸ್ಸಿಗೆ ಪರಮಾತ್ಮ ಮೆಚ್ಚುತ್ತಾ ಇದ್ದಾನೆ. ಏನಪ್ಪ ನಿನಗೆ ಏನು ವರ ಬೇಕು ಅಂತಂದಾಗ, ಇಲ್ಲ ನನ್ನ ಹೆಂಡತಿ ಭಾಳ ಕುರುಪಿದಳ, ಆಕೆ ಭಾಳ ಸುಂದರಳಾಗಬೇಕು, ಆಕೆ ಅದಕ್ಕೆ ನನಗೆ ಯಾಕೋ ಸಂತೃಪ್ತಿ ಇಲ್ಲ, ನನ್ನ ಹೆಂಡತಿ ಮೇಲೆ ಅಷ್ಟು ಸಂತೃಪ್ತಿ ಇಲ್ಲ, ಯಾಕಂದ್ರೆ ಕುರುಪಿದ್ರು ಅದಕ್ಕೆ ನೋಡೋಕ್ಕಾಗೋಲ್ಲ ನನಗೆ, ಅದಕ್ಕೆ ಸೌಂದರ್ಯ ಆಗಬೇಕು, ಅದಕ್ಕೆ ನನಗೆ ವರ ಕೊಡು ಅಂತಂದಾಗ ಪರಮಾತ್ಮ ಮೂರು ಹರಳು ಮಂತ್ರಿಸಿಕೊಟ್ಟಂತ. ಮೂರು ಹರಳು ಬಿಡಪ್ಪ, ನೀ ಇದು ಏನು ಸಂಕಲ್ಪ ಮಾಡಿ ಹರಳು ಒಗಿತಿ ಅದು ಸಿದ್ಧಿ ಆಗ್ತದೆ ಅಂದ ಕೂಡಲೇ ಆಯಿತು ಅಂಥೇಳಿ ಅವನಿಗೆ ಭಾಳ ಖುಷಿಯಾಯಿತು. ಮೂರು ಮಂತ್ರ ಹೇಳಿಕೊಟ್ಟ ಪರಮಾತ್ಮ, ಮೂರು ಹರಳು ಕೊಟ್ಟ, ಅದನ್ನು ತೊಗೊಂಡು ಬಂದ್ರಿ ಭಾಳ ಖುಷಿ, ಯಾಕೆ ಪರಮಾತ್ಮ ನನಗೆ ವರ ಕೊಟ್ಟನಲ್ಲ ಅಂಥೇಳಿ ಭಾಳ ಖುಷಿಯಾಯಿತು. ಆವಾಗ ಬಂದು ಹೆಂಡತಿಗೆ ಭೇಟಿ ಆದ, ಎಲ್ಲ ಇವತ್ತು ವರ ಪಡ್ಕೊಂಡು ಬಂದೀನಿ, ಎಲ್ಲ ನನಗೆ ಚಲೋ ಆಯಿತು ಅಂಥೇಳಿ ಪರಮಾತ್ಮನಿಗೆ ವರ ಕೊಟ್ಟಾನ ಅಂಥೇಳಿ ಒಂದು ಹರಳು ಏನು ಹೇಳಿದವ, ನನ್ನ ಹೆಂಡತಿ ಭಾಳ ತ್ರಿಪುರ ಸುಂದರಿಯಾಗಬೇಕು, ಮೂರು ಲೋಕದಲ್ಲಿ ಅಂಥ ಸುಂದರಳು ಯಾರೂ ಇರಬಾರ್ದು ಅಂಥೇಳಿ ಆ ಒಂದು ಮಂತ್ರ ಪಠನ ಮಾಡಿ ಹರಳು ಒಗೆದು ಬಿಟ್ಟ. ಆಕೆ ಎಂಥ ಸುಂದರ, ಒಳ್ಳೆಯ ನವ ಯುವತಿ, ಒಳ್ಳೆಯ ಸುಂದರ ಸೌಂದರ್ಯ, ಅಂಥ ಸೌಂದರ್ಯ ಯಾರಿಗೆ ಇದ್ದಿದ್ದೀರಿ, ಯಾಕೆ ಪರಮಾತ್ಮ ವರ ಕೊಟ್ಟ ಅಂತ ಕೇಳ್ತೀರಿ, ಅಂಥ ವರ ಇದು ಆಯಿತು. ಅವನು ಭಾಳ ಖುಷಿಯಾಯಿತು, ಅಂತೂ ಪರಮಾತ್ಮ ನನಗೆ ಎಂಥ ವರ ಕೊಟ್ಟನಲ್ಲ ಅಂಥೇಳಿ ಬಹಳ ಸಂತೋಷ. ಒಂದು ದಿವಸ ಇಬ್ಬರು ಹೊಲಕ್ಕೆ ಹೊಂಟಿದ್ದರು. ಹೊಲಕ್ಕೆ ಹೋಗುವಾಗ ದಾರಿಯಾಗ ಒಂದು ಅವ್ರು ಹೊಲ್ದಾಗ ಕೂತ್ಕೊಂಡಿದ್ದರು, ಅದು ರಸ್ತೆ ಬದಿನೇ ಇತ್ತು. ಒಬ್ಬ ಮಹಾರಾಜ ಅದೇ ಮಾರ್ಗದಲ್ಲಿ ಹೊಂಟಿದ್ದವ. ಆವಾಗ ಆಕೆಯನ್ನು ನೋಡ್ತಾ ಇದ್ರಿ, ಎಷ್ಟು ಸುಂದರದಲ್ಲ ಈಕೆ, ಇಂಥ ಸೌಂದರ್ಯ ಅವತಿಯನ್ನು ಯಾರು ಇದು ನನ್ನ ಜಗತ್ತಿನಾಗ ಒಮ್ಮೆ ನೋಡೇ ಇಲ್ಲ, ನನ್ನ ಮಹಾರಾಣಿ ಕೂಡ ಎಷ್ಟು ಸುಂದರಳಿಲ್ಲ. ಆವಾಗ ತನ್ನ ಸೈನಿಕರಿಗೆ ಆಜ್ಞೆ ಮಾಡಿದ, ಏ ಆ ಹೆಣ್ಮಗಳನ್ನ ಅರಮನೆ ಕರ್ಕೊಂಡು ಬರೀ, ಆಕೆ ನಾ ಮದುವೆ ಮಾಡ್ಕೋತೀನಿ ಅಂತಂದ. ಇದು ನೋಡ್ರಿ ಎಂಥ ಪಜಿತ್ ಬಂತಿವಾಗ ರಾಜಾಜ್ಞೆ. ಆವಾಗ ಅವ ಹೇಳ್ತಾನೆ, ಇಲ್ಲಪ್ಪ ನಾನು ಹೆಂಡ್ತಿಕ್ಕಿ ನನ್ಯಾಗ ಈಕಿನ್ಯಾಗ ಕರ್ಕೊಂಡು ಹೋಗ್ತೀರಿ, ಇಲ್ಲ ರಾಜನ ಆಜ್ಞೆ ಆಗೈತಿ ನಾವು ಕರ್ಕೊಂಡು ಹೋಗವ್ರ ಅಂತೇಳಿ. ಮತ್ತು ಇವ ಒಬ್ಬ ಏನು ಮಾಡ್ತಾನೆ ಅಸಹಾಯಕ ಆಗಿಬಿಟ್ಟ. ಆವಾಗ ಇವನಿಗೆ ಭಾಳ ದುಃಖ ಹಾಕತ್ತು, ನನ್ನ ಹೆಂಡತಿ ಇಷ್ಟು ಸುಂದರಳಾಗಿತ್ತು, ರಾಜನ ಕಣ್ಣು ಬಿದ್ದು ಬಿಡ್ತಲ್ಲ, ರಾಜ ನನ್ನ ಹೆಂಡತಿನ ಕರ್ಕೊಂಡು ಹೋಗಿಬಿಟ್ಲಲ್ಲ ಅಂಥೇಳಿ ಭಾಳ ದುಃಖ ಆಯಿತು. ಮುಂದೆ ಅರಮನೆ ಮುಟ್ಟಿದ್ದಳ್ರಿ, ಆವಾಗ ಇನ್ನೂ ಎರಡು ಹಾಳಿದ್ದುವಲ್ರಿ. ಆವಾಗ ಅವ ಏನಂದ, ಪರಮಾತ್ಮ ಈಗ ನನ್ನ ಹೆಂಡತಿ ಕರಡಿ ಆಗಿಬಿಡ್ಲಿ, ಕರಡಿ ಆಗ್ಲಂತೆ ಸಂಕಲ್ಪ ಮಾಡಿಬಿಟ್ಟ. ಹೆಂಡತಿ ಏನಾದ್ರೆ ಕರಡಿ ಆದ್ದು ಸೈನಿಕರು ಕರ್ಕೊಂಡು ಹೊಂಟಿದ್ರಲ್ರಿ ರಾಜ, ಏಯ್ ಏನು ಕರ್ಕೊಂಬಂದಿರೇನು, ಏ ಅದ್ರ ಹಿಂದೆ ಹಿಂದೆ ನೋಡ್ತಾರ ಕರಡಿ ಆಗಿಬಿಟ್ಟಿದ್ರ ಅಲ್ಲ, ಇದನ್ನ ಯಾಕೆ ತುಂಬೋದಿರಿ ಕರಡಿ ಅಂತದ್ದು ಅಲ್ಲ, ನಾನು ಆ ಹೆಣ್ಮಗಳನ್ನ ಅದು ಎಷ್ಟು ಸುಂದರ ಆಕಿನ ತೊಗೊಂಡ್ಬಾ ಅಂತ ನೀವು ಕರಡಿ ತೊಗೊಂಬಂದಿರಲ್ಲ, ಇಲ್ಲರಿ ಮಹಾರಾಜ ನಾವು ತೊಗೊಂಬಂದಿದ್ದೇವೆ ಕರೆ, ಈಗ ಹೆಂಗೆ ಕರಡಿ ಆದೋ ಏನೋ ಗುರ್ತಿಲ್ಲ ಅಂದಾಗ ಮೊದಲು ಎಲ್ಲಿ ಬಿಟ್ಟಿದ್ರಲ್ಲ, ಎಲ್ಲಿ ತೊಗೊಂಬಂದಿರಲ್ಲ ಅಲ್ಲಿ ಹೋಗಿ ಬಿಟ್ಟು ಬರ್ರಿ ಅಂತಂದ್ರು. ಮತ್ತು ಕರಡಿ ತಂದು ಎಲ್ಲಿ ಅಲ್ಲೇ ಬಿಟ್ಟರು. ಅವ ಅಂದ, ಅಂತೂ ನಾ ಹೇಳ್ದಂಗೆ ಕರಡಿ ಆಗಿದ್ದಾಳ, ಇನ್ನು ಮತ್ತೆ ಈಕೆ ಸುಂದರವಾದ ಹೆಂಡತಿ ಆಗಲಿ ಅಂತಂದರೆ ಮತ್ತೆ ರಾಜ ಬಿಡೋಂಗಿಲ್ಲ, ಮೊದಲು ಹೆಂಗಿತ್ತೋ ಹಂಗೆ ಆಗಲಿ ಅಂತ ಇನ್ನೊಂದಿತ್ತು ಹಿಂಗಂದ್ಬಿಟ್ಟ, ಅದು ಮೊದಲಿನ ರೂಪನೇ ಆಗಿಬಿಟ್ಲಂತ. ಹಂಗೆ ಇಲ್ಲಿ ಇಲ್ಲಿ ಏನಂತಾರೆ ಅಂತಂದ್ರೆ, ನಮಗೆ ಎಲ್ಲ ಭಾಷೇ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಭಗವಂತ ನಮಗೆ ಹೆಂಡತಿ ಆಗಲಿ ಅಂದರೆ ಅದು ಒಂದೇ ಅಂತಲ್ಲ, ಎಲ್ಲ ಸಂಪತ್ತಾಗಲಿ ಮನೆಯಾಗಲಿ ನಮಗೆ ಏನು ನಮ್ಮ ಪ್ರಾರಬ್ಧಾನುಸಾರವಾಗಿ ಬಂದದ ಅದರೊಳಗೆ ನಾವು ಸಂತುಷ್ಟ
ಸಂತೃಪ್ತಿ ಸಂತೋಷ ಇರಬೇಕಂತಾರ. ನಮಗೆ ಸಂತೋಷ ಇರಬೇಕು. ದೇವರು ಎಷ್ಟು ಕೊಟ್ಟಾನ, ಭಗವಂತ ನಮಗೆ ಎಷ್ಟು ಕೊಟ್ಟಾನ, ಇದ್ದುದರಲ್ಲಿ ಯಾರು ಸಂತೋಷ ಪಡ್ತಾರೋ ಅವರು ಬಹಳ ಸುಖಮಯವಾಗಿರ್ತಾರೆ. ಅವರಿಗೆ ಮಲ್ಕೊಂಡ್ಕೊಂಡು ನಿದ್ದೆ ಹತ್ತಿ ಬಿಡ್ತೈತಿ. ಈಗ ನೋಡ್ರಿ, ನೂರಾರು ತಲೆಯಾಗ ಆಸೆ ಇಟ್ಕೊಂಡು ಏನು ಇಟ್ಕೊಂಡು ಅಂದರೆ ರಾತ್ರಿ ನಿದ್ದೆನೇ ಬರೋಂಗಿಲ್ಲ ಅವರಿಗೆ. ಯಾಕೆ? ಸಮಾಧಾನ ಇರೋಂಗಿಲ್ಲ ಮನಸ್ಸಿನಾಗ. ಏನು ಅದು ಬೇಕು, ಇದು ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕಂತೇಳಿ ನೂರಾರು ಗದ್ದದೊಳಗಿತ್ತು ಅಂತಂದರೆ ಮನುಷ್ಯನಿಗೆ ಶಾಂತಿ ನೆಮ್ಮದಿ ಇರೋಂಗಿಲ್ಲ. ಅದಕ್ಕೆ ಮೂಢ ಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣಾಂ ಎಲ್ಲವಶೇ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಏ ಮನುಷ್ಯ, ನಿನ್ನ ಚಿತ್ತ, ನಿನ್ನ ಮನಸ್ಸನ್ನುವಂಥದ್ದನ್ನು ನೀನು ಅಂದರೆ ನಿನಗೆ ಆಸೆ ಇಲ್ಲ. ಆಸೆ ಇಲ್ಲಕ್ಕೆ ಮನುಷ್ಯ ಬದುಕಾಕಾಂಗಿಲ್ಲ. ಆಸೆ ಇರಬೇಕ್ರಿ, ದುಡಿಬೇಕು, ಗಳಿಸ್ಬೇಕು, ಮಡದಿ ಮಕ್ಕಳು ಎಲ್ಲರ ಜೊತೆಯನ್ನು ಸಂತೋಷವಾಗಿ ಇರಬೇಕನ್ನುವಂಥ ಒಳ್ಳೆಯ ಆಸೆ ಇರಬೇಕು. ಶಾಸ್ತ್ರವನ್ನು ಶ್ರವಣ ಮಾಡಬೇಕು, ಭಜನೆ ಮಾಡಬೇಕು, ಧ್ಯಾನ ಮಾಡಬೇಕು, ಸತ್ಸಂಗ ಮಾಡಬೇಕು, ಇವು ಆಸೆನೇ. ಇವು ಆಸೆಗಳು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾವೆ. ಯಾಕಂದರೆ ಈ ಒಂದು ಅಧ್ಯಾತ್ಮ ಮಾರ್ಗದೊಳಗೆ ನಾವು ಮನಸ್ಸನ್ನು ಇಟ್ಟು, ಪರಮಾತ್ಮಲ್ಲಿ ಮನಸ್ಸನ್ನು ಇಟ್ಟು ಭಗವಂತ ಕೊಟ್ಟದ್ರಲ್ಲೇ ನಾವು ಸಂತೃಪ್ತಿಯಾಗಿದ್ದೀವಿ ಅಂತಂದರೆ ಅಂಥ ಶರಣ, ಅಂಥ ಭಕ್ತ ಅವನು ಯಾವಾಗಲೂ ಅವನ ಜೀವನ ಸುಖಮಯವಾಗಿರ್ತದ ಅಂತ, ಆನಂದಮಯವಾಗಿರ್ತದ ಅಂತೇಳಿ. ಮತ್ತು ನಾವು ಸತ್ಸಂಗನೂ ಇಲ್ಲ, ಗುರುಗಳು ಇಲ್ಲ, ಶಾಸ್ತ್ರನೂ ಇಲ್ಲ, ದೇವರು ಇಲ್ಲ, ಯಾವುದೂ ಇಲ್ಲ ಅಂತ ಬರೇ ಪ್ರಪಂಚದ ವಿಷಯಗಳಲ್ಲೇ ನಾವು ಇನ್ನೂ ಗಳಿಸ್ಬೇಕಂಥೇಳಿ ಬರೀ ಅವರಾಗನ ಮಗ್ನರಾಗಿ ಬಿಟ್ಟೀವಿ ಅಂತಂದರೆ ಮನುಷ್ಯನಿಗೆ ಎಲ್ಲಿ ಶಾಂತಿ ಸಿಗ್ತದಂತಾರ. ಮನುಷ್ಯನಿಗೆ ಶಾಂತಿ ಸಮಾಧಾನ ಸಿಗೋದು ಎಲ್ಲಿ ಅಂತಂದರೆ ಅಧ್ಯಾತ್ಮದಲ್ಲಿ, ಸತ್ಸಂಗದೊಳಗೆ. ಭಗವಂತನಿಗೆ ನಾವು ಎಷ್ಟು ಸಮೀಪ ಆಗ್ತೀವಿ, ಭಗವಂತನಿಗೆ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ನಾವು ಅರ್ಪಣ ಮಾಡಿದಷ್ಟು ನಮಗೆ ಶಾಂತಿ ಇರ್ತದೆ. ನಾವು ಮನಸ್ಸನ್ನು ಹೊರಗಿನ ಪ್ರಪಂಚದಷ್ಟು ಎಷ್ಟು ನಾವು ಹೊರಗೆ ಬಿಡ್ತೀವಿ, ಪ್ರಪಂಚದ ವಿಷಯಗಳಲ್ಲಿ ನಾವು ಮನಸ್ಸನ್ನು ಅಲ್ಲಿ ನಮಗೆ ಕೋರಿಕೆಗಳು, ನಮ್ಮ ಅಪೇಕ್ಷೆಗಳು ಅಲ್ಲಿ ಹೆಚ್ಚಾದಷ್ಟು ನಮ್ಮ ಮನಸ್ಸಿಗೆ ಚಿಂತೆ, ದುಃಖ, ಕಷ್ಟಗಳು ಅನೇಕ ರೀತಿಯಿಂದ ಬರ್ತಾ ಇದ್ದಾವೆ ಅಂಥೇಳಿ ಹಿಂಗೆ ಆಚಾರ್ಯ ಏನು ಹೇಳಿದರು ಅಂತಂದರೆ, ನಿನಗೆ ನೀ ಗಳಿಸಿದ್ರಲ್ಲಿ ಏನು ಬರ್ತದಲ್ಲ, ಬಂದದ್ದನ್ನು ನೀನು ಗಳಿಸ್ಬೇಕು, ಗಳಿಸ್ಬಾರ್ದು ಅಂತಲ್ಲ, ಕಷ್ಟಕ್ಕಾಗಲಿ ಅಂತ ಗಳಿಸ್ಬೇಕಂತ ಹೇಳ್ತಾ ಇದ್ದಾರೆ. ಅದನ್ನು ಬಳಸ್ಬೇಕು, ಗಳಿಸ್ಬೇಕು, ಬಳಸ್ಬೇಕು. ಬರೇ ಗಳಿಸಿಡುವುದಲ್ಲ, ಅದನ್ನು ಬಳಕೆನೂ ಮಾಡಬೇಕು. ಅದರಿಂದ ಅಂದರೆ ನಮ್ಮ ಜೀವನ ನಡೀಬೇಕಂದ್ರೆ ನಾವು ಬಳಕೆ ಮಾಡಿದಾಗಲ್ಲ, ನಾವು ಎಲ್ಲ ಪ್ರತಿಯೊಂದು ನಮಗೇನು ಬೇಕು ನಮ್ಮ ಜೀವನದಲ್ಲೂ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಪಡ್ಕೊಳ್ಬೇಕು ಅಂತ ನಾವು ದುಡಿಬೇಕು, ನ್ಯಾಯವಾಗಿ ಧರ್ಮದಿಂದ ಅದನ್ನು ಸಂಪಾದನೆ ಮಾಡಬೇಕು, ಅನ್ಯಾಯದಿಂದ ಗಳಿಸಬಾರ್ದಂತಾರೆ ಅವರು. ಮೋಸ ಮಾಡಿ ಗಳಿಸಾಕೆ ಹೋಗಬಾರ್ದು. ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ, ಇನ್ನೊಬ್ಬರ ದ್ರವ್ಯನ ಅಪಹರಣ ಮಾಡಿ, ಕಳ್ಳತನ ಮಾಡಿ ನಾವು ಗಳಿಸಿದ್ರೆ ಅದು ಉಳಿಯಂಗಿಲ್ಲ. ಯಾಕಂದರೆ ಅದು ಮಹಾಪಾಪ. ಅದು ನಾವು ಕಳ್ಳತನ ಮಾಡಿ ಏನಾದರೂ ನಾವು ಸಂಪಾದನೆ ಮಾಡ್ತೀವಿ ಅಂತಂದರೆ ಅದರಿಂದ ನಮಗೆ ಅಧೋಗತಿನೇ ಆಗ್ತದೆ ಹೊರತು ಹೀನವಾದ ಜನ್ಮಗಳನ್ನೇ ಪಡಿತೇವೆ ಹೊರತು ಅದರಿಂದ ನಮಗೆ ಸಂತೃಪ್ತಿ ಇರೋಂಗಿಲ್ಲ, ಅದು ನಮ್ಮಲ್ಲಿ ಉಳಿಯುವುದಿಲ್ಲ. ಅದಕ್ಕೆ ನ್ಯಾಯವಾಗಿ ಧರ್ಮದಿಂದ ನಾವು ದುಡಿದು ಅದನ್ನು ಗಳಿಸಿ, ಅದನ್ನು ಮಡದಿ ಮಕ್ಕಳು ಎಲ್ಲರ ಜೊತೆಯಲ್ಲಿ ಸತ್ಕಾರ್ಯಗಳಿಗೆ, ಸಾಧು ಸತ್ಪುರುಷರಿಗೆ, ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಸ್ವಲ್ಪ ಸಹಾಯ ಮಾಡ್ತಾ, ಅಂದರೆ ಈಗ ಒಂದು ದೀಪ ಹಚ್ಚಬೇಕಂತ ತಿಳ್ಕೊಡ್ರಿ ನೀವು. ಆ ದೀಪ ಹಚ್ಚಕ್ಕೆ ಒಂದು ಕೊಡ ಎಣ್ಣೆ ಸುರುತ್ತೀರೇನು ನೀವು? ಆ ದೀಪಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ತಿರಲ್ರಿ ಅದು. ಹಂಗೆ ಕೊಡಬೇಕು, ಮಹಾತ್ಮರಿಗೆ ಸತ್ತು ಕೊಡಬೇಕು, ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕಂತ. ಅತಿಯಾದ ದಾನನೂ ಕೂಡ ಮಾಡಂತ ಹೇಳಿಲ್ಲ ಶಾಸ್ತ್ರಗಳು. ಏ ಇದ್ದದ್ದೆಲ್ಲ ಕೊಟ್ಟರು ನೀ ಭಿಕಾರಿಯಾಗಂತ ಎಲ್ಲಿ ಹೇಳಿಲ್ಲ. ಈಗ ಒಂದು 1,000 ರೂಪಾಯಿ ಇತ್ತಪ್ಪ ಅಂದ್ರದಾಗ 100 ರೂಪಾಯಿ ದಾನ ಮಾಡಂತ, ನನ್ನ ಕಡೆ ದೇವರು ನನಗೆ 1,000 ರೂಪಾಯಿ ಕೊಟ್ಟಾನಪ್ಪ ಅಂತಂದ್ರೆ 100 ರೂಪಾಯಿ ದಾನ ಮಾಡೋದೇನು ದೊಡ್ಡದಲ್ಲ. 100 ರೂಪಾಯಿದಾಗ 10 ರೂಪಾಯಿ ಕೊಟ್ಟರು 90 ರೂಪಾಯಿ ನಾವು ಸಂಸಾರ ಮಾಡ್ಬೋದು. ಅಂದರೆ ಹಿಂಗೆ ಈಗ ಒಂದು ಚೀಲ ನೀವು ಬೆಳೆದಿರಿ ಅಂತಂದರೆ ಅದರಾಗ ಒಂದು ಚೀಲದೊಳಗೆ ಒಂದು 10 ಕೆಜಿ ಕೊಟ್ಟರು ಕೂಡ 90 ಕೆಜಿ ನಿಮ್ಮ ಸಂಸಾರಕ್ಕೆ ಇರ್ತದೆ. ಹಂಗೆ ದಾನ ಮಾಡೋ ಪದ್ಧತಿಯನ್ನು ಕೂಡ ಹೇಳ್ಕೊಂಡು ಬಂದಾರ. ಅದಕ್ಕೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೆ, ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೆ,
ನಮ್ಮ ಕೂಡಲ ಸಂಗಮ ಶರಣರಿಗೆ ಅಲ್ಲದ ಅರ್ಥ ವ್ಯರ್ಥ ಕಂಡಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವರು ಹೇಳಿದರು ಈಗೊಬ್ಬ ಪಾಪಿ ಇದ್ದಾನೆ ಅಂತ ತಿಳ್ಕೊಳ್ಳ್ರಿ ಬರೇ ಪಾಪ ಮಾಡಿ ಹಣ ಸಂಗ್ರಹ ಮಾಡ್ಯಾನ ಅಂತ ತಿಳ್ಕೊಳ್ಳ್ರಿ ಅದು ಅವನ ಪ್ರಾಯಶ್ಚಿತ್ತಕ್ಕನ ಹೋಗ್ತದೆ ಕೋರ್ಟು ಆಸ್ಪತ್ರೆ ಇಂಥ ಅದು ಅನ್ಯಾಯಕ್ಕೆ ಹೋಗ್ತೈತೆ ಅದು ಪಾಪಿ ಧನ ಪ್ರಾಯಶ್ಚಿತ್ತಕ್ಕನ ಹೋಗ್ತದೆ ಅದು ಸತ್ಪಾತ್ರಕ್ಕೆ ಬರೋಂಗಿಲ್ಲ ಅದು ಈಗ ನಾಯಿ ಹಾಲು ಏ ಪಂಚಾಮೃತಕ್ಕೆ ಅಭಿಷೇಕ ಮಾಡೋಕೆ ಬೇಕಾದ ನಾಯಿ ಹಾಲು ತೊಂಬಂತಾರೆ ಯಾರು ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ ಅದು ಕೂಡಲ ಸಂಗಮ ಶರಣರಿಗೆ ಅಲ್ಲದ ಅರ್ಥ ವ್ಯರ್ಥ ಅಂತ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಯಾವ ದ್ರವ್ಯ ಅನ್ನುವಂಥದ್ದು ನಾವು ಅದನ್ನು ಬಳಕೆ ಮಾಡಬೇಕು ಸತ್ಕಾರ್ಯಗಳು ಅದನ್ನು ವಿನಿಯೋಗ ಮಾಡಬೇಕು ಶರಣರಿಗೆ ಸಂತರಿಗೆ ಅದನ್ನು ನಾವು ಕೊಟ್ಟೀವಿ ಅಂತಂದರೆ ಅದು ನಿಜವಾದ ಸಂಪತ್ತು ಅಂತ ತಿಳಿಸಿಕೊಡ್ತದೆ ಮತ್ತು ಅದು ಅದು ಶರಣರಿಗೆ ಸಲ್ಲದಂಥ ಸಂಪತ್ತು ಅದು ವ್ಯರ್ಥ ಅಂಥೇಳಿ ಜಗಜ್ಯೋತಿ ಬಸವಣ್ಣವರೇ ಒಂದು ವಚನದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಇಲ್ಲಿ ಈ ವಚನದಲ್ಲಿ ಹೇಳಿದಂತೆ ಮನುಷ್ಯ ಕಡುಲೋಭಿಯಾಗದೆ ಅತ್ಯಂತ ಲೋಭಿಯಾಗಲಾರದೆ ಅದನ್ನು ಇಂಥ ದಾನಾಯ ಲಕ್ಷ್ಮೀ ಸುಕೃತಾಯ ವಿದ್ಯಾ ಸುಭಾಷ್ ಲಕ್ಷ್ಮೀ ಯಾಕೆ ಬರ್ತಾಳಂದ್ರೆ ದಾನ ಮಾಡಲಿ ಅಂತ ಬರ್ತಾಳಂಥದ್ದು ಮತ್ತು ದಾನ ಮಾಡಲು ನಾವು ಹಂಗೆ ನಾವು ಬಚ್ಚಿಟ್ಟೇವಿ ಅಂತಂದರೆ ಅದು ಅನ್ಯರ ಪಾಲಾಗ್ತದೆ ಅಂತ ತಿಳ್ಕೊಂಡು ಅನೇಕ ಸುಭಾಷಿತಗಳು ವಚನಕಾರರು ಅನೇಕ ವಿಧವಾಗಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಸಮಯ ಸಂದರ್ಭ ಬಂದಾಗ ಮತ್ತೆ ವಿಚಾರವನ್ನು ಹೇಳೋಣ ಅಂತ ಹೇಳ್ತಾ ಸಮಯವಾದ್ದರಿಂದ ಇವತ್ತಿನ ಉಪನ್ಯಾಸ ವಿರಾಮ ಮಾಡೋಣ ಓಂ ತತ್ಸತ್.